नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरेत् धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमु कुर्वत संजय श्रीगुरुभ्यो नमः श्रद्धे इद्दु प्रयत्न माडलागदे योग मार्गदल्ली सोतवन परिस्थिति एनु फलवेनु गति एनु अन्नुवुदर बग्गे गोंदलदल्ली बिद्द ಅರ್ಜುನ ಕೃಷ್ಣನಲ್ಲಿ ಪ್ರಶ್ನೆ ಹಾಕಿಕೊಂಡ. ಈ ಉಭಯತಃ ಆಗದೇ ಇರುವಾಗ ಯಾವ ರೀತಿಯ ಯೋಗ್ಯತೆಯವನು ಅಂತವನನ್ನು ಗುರುತಿಸುವುದು ಅಂತ ಯೋಗಾಚಾರ್ಯನಲ್ಲಿ ಮತ್ತೆ ಧ್ಯಾನಯೋಗದ ಒಂದು ಮಹತ್ತರವಾದ ಸನ್ನಿವೇಶವನ್ನು ಬದಲಾವಣೆಯನ್ನು ಗುರುತಿಸಿಕೊಳ್ಳುವಂತೆ ಅರ್ಜುನ ಕೇಳಿಕೊಂಡ. ಅದನ್ನು ಕೃಷ್ಣನಲ್ಲಿ ಕೊನೆ ಮಾಡುತ್ತಾನೆ ಪ್ರಶ್ನೆಯನ್ನು, ತನ್ನ ಇಂಗಿತವನ್ನು. ಏತನಮೇ ಸಂಶಯಂ ಕೃಷ್ಣ ಚೆತ್ತುಮರ್ಹಸಿ ಅಶೇಷತಃ ತ್ವದನ್ಯ ಸಂಶಯಸ್ಯಾಸ್ಯ ಚೆತ್ತ ನ ಹ್ಯುಪಬದ್ಯತೆ. ಒಂದು ಸುಂದರವಾಗಿರತಕ್ಕ ಸಿದ್ಧಾಂತ ಚಿಂತನೆಯನ್ನು ಕೃಷ್ಣ ಅವನೆದುರಿಗೆ ಅರ್ಜುನ ಇಡ್ತಾ ಇದ್ದಾನೆ. ಕೃಷ್ಣ ಯಾರು ಎನ್ನುವುದು ಅರ್ಜುನ ಹೇಳುತ್ತಾನೆ. ಇವತ್ತು ಗೀತೆಯಲ್ಲಿ ಕೃಷ್ಣ ಹೇಳಿಕೊಳ್ಳುತ್ತಾನೆ ನಾನು ಯಾರು ಅಂತ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತ ಅಂತ ಹೇಳುತ್ತಾನೆ. ಮತ್ ಕರ್ಮಕೃತ್ ಮತ್ ಪರಮಃ ಅಂತಾನೆ. ಕಾಲೋಸ್ಮಿ ಲೋಕಕ್ಷಯಕರ ಪ್ರವೃದ್ಧ ಅಂತಾನೆ. ಬಹಳ ಕಡೆಯಲ್ಲಿ ಕೃಷ್ಣ ತಾನೇ ಯಾರು ಅಂತ ಹೇಳಿಕೊಳ್ಳುತ್ತಾನೆ. ಆದರೆ ಕೃಷ್ಣ ಹೇಳಿ ಕೇಳಿ ಹೇಳುವವನಾಗಿ ಅರ್ಜುನನ ಗುರುತಿಸುವಿಕೆಯಲ್ಲಿ ಎಲ್ಲಿದ್ದಾನೆ? ಇಲ್ಲಿದ್ದಾನೆ. ತ್ವದನ್ಯ ಸಂಶಯಸ್ಯಾಸ್ಯ ಚೇತ್ತ ನಹಿ ಉಪಬದ್ಧತೆ ಅಂತಾನೆ. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ನೀನು ಬಿಟ್ಟರೆ ಬೇರೆ ಯಾರಿಲ್ಲ ಅಂದ. ಅದರಿಂದ ಕೃಷ್ಣಂ ಒಂದೇ ಜಗದ್ಗುರುಂ ಎನ್ನುವುದನ್ನು ಅರ್ಜುನ ಹೇಳುತ್ತಾ ಇದ್ದಾನೆ. ಎಲ್ಲರ ಒಡೆಯ, ಎಲ್ಲರ ಗುರು ನೀನೆಯ, ಎಲ್ಲದರ ಗುರು ನೀನೇ, ನಿನ್ ಬಿಟ್ರೆ ಯಾರಿದ್ದಾರೆ ಮತ್ತೆ ಹೇಳುವವರು ಕೇಳುತ್ತಾನೆ. ಏ ನಾವಿದ್ದೇವೆ ಅಂದ್ರೆ ತಮಾಷೆ ಮಾಡ್ತಾನೆ ಅರ್ಜುನ. ನಾನು ಕೇಳುವ ಪ್ರಶ್ನೆ ಜೋರಿದೆ ಅಂದ. ನಾನು ಕೇಳಿದ್ದು ಇಲ್ಲಿ ಇಲ್ಲದವನನ್ನು ಮತ್ತೆ ಅಲ್ಲಿ ಇಲ್ಲದವನನ್ನು. ಇಷ್ಟರವರೆಗೆ ಕೃಷ್ಣ ಹೇಳುತ್ತಾ ಬಂದದ್ದು ಯೋಗಾಂತರಾಳವನ್ನು, ಒಬ್ಬ ಯೋಗಿಯ ಒಳಗೆ ಆಗತಕ್ಕಂತಹ ಭಗವದ್ ಯೋಗದ ಅತ್ಯುನ್ನತ ಸ್ಥಿತಿಯನ್ನು ಕೃಷ್ಣ ಹೇಳಿದ, ಬಹುಮುಖದ ಪರಿಚಯ ಮಾಡಿಸಿದ. ಯಾಕೆ ಕೇಳಿದ್ರೆ ಯೋಗ ಸ್ವಾಮಿಯವ, ಯೋಗಾರಾಧ್ಯ ಅವ, ಯೋಗ ರಂಧಿತ ಕರ್ಮಾಣಂ ಹೃದಯ ಯೋಗ ವಿಭಾವಿತೆ. ಬಹುಮುಖದ ಯೋಗಗಳನ್ನು ಇಟ್ಟುಕೊಂಡು ತಮ್ಮ ಸಾಧನೆಯಲ್ಲಿ ಬಾಳವೆಯಲ್ಲಿ ಅದನ್ನು ಬಹಳ ರೀತಿಯಲ್ಲಿ ಭಗವಂತನಿಗೆ ಅರ್ಪಣೆ ಮಾಡಿಕೊಂಡು ನಡುಗಿ ಬಂದ, ಇಷ್ಟರವರೆಗೆ ನಡೆದುಕೊಂಡಿರತಕ್ಕವರ ಎಲ್ಲರ ಆರಾಧ್ಯ ಮೂರ್ತಿ. ಆದ್ರಿಂದ ಅವನು ಯೋಗೇಶಂತನ್ನಮಾಮ್ಯಹಂ ಅಂತಾರೆ. ಯೋಗಾಯ ಯೋಗವತಯೇ ಯೋಗಾನಾಂ ಸಂಭವಾಯ ಚ ಯೋಗೇಶ್ವರಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಇದು ಕೃಷ್ಣ ಹುಟ್ಟಿದ ಸಂದರ್ಭದಲ್ಲಿ, ಅವನ ಪ್ರತಿ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ಹೇಳತಕ್ಕ ಮಂತ್ರ ಅದು. ಅವನ ಒಪ್ಪಿಗೆ ಆಗಲಿಕ್ಕೆ ಎಷ್ಟೋ ಜನಕ್ಕೆ ಈ ಮಂತ್ರಗಳು ಗೊತ್ತಿರುವುದೇ ಇಲ್ಲ. ಆ ಶ್ಲೋಕ ಹೇಳಲಿಕ್ಕೆ ಅವರಿಗೇನು ಹುಡುಕ್ಬೇಕಾಗತ್ತೆ ಅಂತ. ನಾನದನ್ನು ಕಡ್ಡಾಯವಾಗಿ ಪಂಚಾಂಗದಲ್ಲಿ ಹಾಕ್ತಾನೇ ಇರ್ತೇನೆ ಪ್ರತಿ ವರ್ಷ. ನಾನೇ ಅದನ್ನು ಜೋರು ಮಾಡುದು, ಯಾಕಯ್ಯ ಪ್ರತಿ ವರ್ಷ ಹಾಕುವುದು, ಅದನ್ನು ಹರಿದಿಟ್ಕೊಳ್ಳಿ ಎಲ್ಲಿ ಆದ್ರೂ ಅಂತ. ಇಲ್ಲ ಆಚಾರ್ಯ, ಯಾರು ಹರಿದಿಟ್ಕೊಳ್ಳುವುದಿಲ್ಲ. ಕೃಷ್ಣಾಷ್ಟಮಿ ಬಂದಾಗಲೇ, ಆವತ್ತಿನ ಬೆಳಿಗ್ಗೆ ಅಲ್ಲ ಮಧ್ಯಾಹ್ನ ಆಗುವಾಗಲೇ ಕೃಷ್ಣಾಷ್ಟಮಿ ಪೂಜೆ ಮಾಡ್ಲಿಕ್ಕೆ ಉಂಟಲ್ಲ, ಎಲ್ಲಿಯಾದ್ರೂ ಮಂತ್ರ ಉಂಟ ಪಂಚಾಂಗದಲ್ಲಿ ಹುಡುಕಿ ಅಂತ ಹೇಳ್ತಾರೆ. ಪಂಚಾಂಗ ಹುಡುಕ್ತಾರೆ, ಅಲ್ಲಿ ಸಿಕ್ಕಿದ್ರೆ ಆ ಪ್ರಿಂಟ್ ಆದ ಒಂದು ಕಾಗದ ಉಳಿದ್ರೆ ಅಲ್ಲಿ ಉಂಟು ಅವರ ಪುಣ್ಯಕ್ಕೆ. ಇಲ್ಲಾದ್ರೆ ಆ ವರ್ಷ ಅವರಿಗೆ ಕೃಷ್ಣಾಷ್ಟಮಿ ಇಲ್ಲ. ಎಲ್ಲಿಯಾದ್ರೂ ಪ್ರಿಂಟ್ ಆದ ನಂತರ ಪ್ರಿಂಟ್ ಆಗಿರ್ತದೆ, ಕಾಗದ ಇಲ್ಲಿ ಸಿಕ್ಕಿಸುವಾಗ ಹರಿ ಹೋಗಿರ್ತದೆ. ಪಿನ್ ನೋಡಿಯವರು ಆಗಿ ಪಿನ್ ನೋಡಿದಿರ್ತಾರೆ, ಯಾರು ನೋಡಿರ್ತಾರೆ? ತಿಂಗಳ ದಿನಾಂಕ ಆದ್ರೆ ದಿನ ನೋಡುವಾಗ ಗೊತ್ತಾಗ್ತದೆ ಇಲ್ಲ ಉಂಟೋ ಅಂತ. ಇದು ಎಲ್ಲಿ ಗೊತ್ತಾಗ್ತದೆ?
ಹಾಗೆ ಪ್ರತಿಯೊಂದರಲ್ಲಿ ಹಾಕಿದ್ದೇನೆ ನಾನು. ಎದ್ದಾಗ ಯಾವ ಮಂತ್ರ ಹೇಳಬೇಕು, ಸ್ನಾನ ಮಾಡಿದಾಗ ಯಾವ ಮಂತ್ರ ಹೇಳಬೇಕು, ಕೃಷ್ಣ ಪೂಜೆ ಮಾಡಿದಾಗ ಹೀಗಿರಬೇಕು, ಅಗ್ಗೆ ಕೊಡುವಾಗ ಏನಿರಬೇಕು, ಮಲಗಿದಾಗ ಏನಿರಬೇಕು, ಮರುದಿನ ಬೆಳಿಗ್ಗೆ ಎದ್ದಾಗ ಕೃಷ್ಣ ಪೂಜೆ ಮುಗಿಸಿ ಊಟ ಮುಗಿಸಿ ಖುಷಿಯಾದಾಗ ಹೀಗಿರಬೇಕು. ಕೇವಲ ಇಷ್ಟೇ, ಬಹಳ ಸುಲಭವಾದ ಶ್ಲೋಕಗಳು. ಸರ್ವಾಯ ಸರ್ವತಯ ಸರ್ವಾನಾಂ ಸಂಭವಾಯ ಚ ಸರ್ವೇಶ್ವರಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ, ಯೋಗಾಯ ಯೋಗಪತಯ ಯೋಗಾನಾಂ ಸಂಭವಾಯ ಚ ಯೋಗೇಶ್ವರಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ, ಧರ್ಮಾಯ ಧರ್ಮವತಯ ಧರ್ಮಾನಾಂ ಸಂಭವಾಯ ಚ. ಹೀಗೆಲ್ಲ ಒಂದೇ ಲೆಕ್ಕ, ಶಬ್ದಗಳು ಮಾತ್ರ ಬೇರೆ, ನಾಲ್ಕೈದು ಸಹ ಅಲ್ಲಿ ಹಾಕಿದ್ದೇನೆ ನೋಡಿಕೊಳ್ಳಿ. ಅದನ್ನು ಇಲ್ಲಿ ನಿಜವಾಗಿ ಕೃಷ್ಣನ ಬಗ್ಗೆ ಅರ್ಜುನ ಹೇಳುತ್ತಾನೆ, ನೀನು ಯೋಗಾಚಾರ್ಯ, ಯೋಗಿಗಳ ಒಳಗೆ ನಿಂತು ಯೋಗ ಸಾಧನೆ ಮಾಡಿಸುವವ, ಸಾಧನೆಯನ್ನು ಕೈಗೊಂಬವ, ಬೇಕಾದ ಫಲವನ್ನವರಿಗೆ ಕೊಡುವವ, ಇಷ್ಟು ನೀನಿರಬೇಕಾದ್ರೆ ನಿನಗೆ ಮಾತ್ರ ಗೊತ್ತು ಅವನ ಯೋಗ್ಯತೆ ಏನು, ಅವನ ಯೋಗ್ಯವಾದಂತಹ ಯೋಗ ಅದು ಯಾವ ರೀತಿಯ ಯೋಗ, ಆ ಯೋಗಿ ಎಲ್ಲಿದ್ದಾನೆ ಎನ್ನುವುದು ನಿನಗೆ ಮಾತ್ರ ಗೊತ್ತು. ಆದ್ದರಿಂದ ನಿನ್ನ ಹತ್ರ ಕೇಳುತ್ತೇನಂದ, ಏತನಮೇ ಸಂಶಯಂ ಕೃಷ್ಣ ಚೇತ್ತು ಅರ್ಹಸಿ ಅಶೇಷತಃ. ಏತತ್ ಇದು ಅಂದ, ಇದು ಅಂದ್ರೆ ನಾನು ಇಷ್ಟುವರೆಗೆ ಕೇಳುತ್ತಾ ಇರುವಂತದ್ದು ಎಡಬಿಡಂಗಿ ಯೋಗಿಯ ಬಗ್ಗೆ, ಅತ್ತವೂ ಅಲ್ಲ ಇತ್ತವೂ ಅಲ್ಲ, ಅವನನ್ನು ಯೋಗ ಯೋಗಿ ಅಂತ ಹೇಳುವ ಅವನ ಯೋಗವನ್ನು ಸಂಪಾದನೆ ಮಾಡಲಿಲ್ಲ, ಅವನು ಯೋಗ ಅಲ್ಲ ಯೋಗಿ ಇಲ್ಲ ಯೋಗ್ಯ ಅಲ್ಲ ಹೇಳುವ ಅಂದ್ರೆ ಈಚಿಂದ ಎಲ್ಲವನ್ನು ಬಿಟ್ಟಿದ್ದಾನೆ, ಇಲ್ಲಿಯ ವಿಯೋಗ ಆಗಿದೆ ಪಾರಮಾರ್ಥಿಕವಾಗಿ, ಬದುಕು ಏನೂ ಅಲ್ಲ ಎನ್ನುವ ನಶ್ವರ ಚಿಂತನೆ ಮಾಡಿ ಆಗಿದೆ. ಇಹಾಮುತ್ರ ಜಾತ ವಿರಾಗ, ಎಲ್ಲ ಕಡೆಯಲ್ಲಿ ಇಲ್ಲಿಯೂ ಬೇಡ ಸ್ವರ್ಗಾಧಿಪತ್ಯವೂ ಬೇಡ ಯಾವುದೂ ಬೇಡ ಅಂತ ಬಿಟ್ಟಾಗಿದೆ. ವಿಯೋಗ ಚೆನ್ನಾಗಿ ಆಗಿದೆ, ಸಂಯೋಗ ಚೆನ್ನಾಗಿ ಆಗಲಿಲ್ಲ. ಇಂತಹ ಯೋಗನ ಬಗ್ಗೆ ಯೋಗ್ಯನ ಬಗ್ಗೆ ಯೋಗಿಯ ಬಗ್ಗೆ ನಾನೇನು ಅರ್ಥ ಮಾಡಿಕೊಳ್ಳಿ, ಅವನು ನಿನಗೆ ಯಾವ ರೀತಿಯಲ್ಲಿ ಅಧಿಕಾರಿ ಆಗ್ತಾನೆ, ಅವನು ಯಾವ ರೀತಿಯ ನೀನು ಫಲವನ್ನು ಕೊಡಲು ಸಮರ್ಥನಾಗ್ತೀಯ, ಇದು ನಮಗೆ ಅರ್ಥ ಆಗುವುದಿಲ್ಲ. ಸಮಗ್ರ ಯೋಗ ಸಂಪಾದನೆ ಮಾಡಿದ ಒಬ್ಬ ಯೋಗಿಯನ್ನು ನೋಡಿ ಅರ್ಥ ಮಾಡಿಕೊಳ್ಳಬಹುದು, ಅಯೋಗ್ಯನನ್ನು ನೋಡಿ ಯಾವತ್ತೂ ಅರ್ಥ ಆಗ್ತದೆ ನಮಗೆ. ಆದ್ದರಿಂದ ಏತತ್ ಅಂತ ಇದು ನಿರ್ದೇಶ ಮಾಡಿದ, ಇದು ಅಂತ ಹೇಳುವ ಮೂಲಕ ನವುಂಸಕಲಿಂಗ ಪ್ರಯೋಗ ಮಾಡುವ ಮೂಲಕ ಸಾಮಾನ್ಯ ವಿಷಯ ಅಂತ ಹೇಳ್ತಾನೆ. ಇಷ್ಟರವರೆಗೆ ನೀನು ಹೇಳಿಕೊಂಡು ಬಂದದ್ದು ಹೌದು, ಆದರೆ ಅದು ಎಷ್ಟು ಜೋರಾದ ವಿಜ್ಞಾನ ಕೇಳಿದರೆ ಅದು ಸಂಶಯ ವಿಜ್ಞಾನ, ಅದು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಸಂಶಯದಿಂದ ಏನಾಗ್ತದೆ, ಸಂಶಯವೇ ಹೇಳುತ್ತದೆ ಏನಾಗ್ತದೆ ಅಂತ. ಸಮ್ ಅಂದರೆ ಪೂರ ಅಂತ ಅರ್ಥ, ಸಮ್ಯಕ್. ಶಮ್ ಅಂದರೆ ಸುಖ, ಅದನ್ನು ಯಾ ಅಂದರೆ ತೆಗಿತದೆ ಅಂತ. ಶಮ್ ಯಾತಿ ಅಂತ, ಸುಖವು ಹೋಗ್ತದೆ. ನಾವು ಶನಿ ಗ್ರಹವನ್ನು ಕರಿತೇವೆ, ಅವು ಎರಡು ಅರ್ಥದಲ್ಲಿ, ಅವ ಶಮ್ ನಯತಿ ಶಮ್ ಅನಯತಿ, ಬೇಕಾದವರು ಸುಖವನ್ನು ತೆಗೀತಾನೆ, ಬೇಕಾದವರು ಸುಖವನ್ನು ಕೊಡ್ತಾನೆ. ಆದ್ರಿಂದ ಶನಿ ಅಂತ ಹೇಳಿ ಎಲ್ಲರಿಗೆ ಬೈಲಿಕ್ಕಿಲ್ಲ, ಹೇಗಿದ್ದಾನೆ ನೋಡಬೇಕು ಅವನು ಯಾವ ಸ್ಥಾನದಲ್ಲಿ ಬಂದು ಕೂತಿದ್ದಾನೆ ಅಂತ. ಆಗ ಅವನಿಂದ ಎಷ್ಟೋ ಜನ ಲಾಭ ಪಡೆಯುವುದುಂಟು, ಅವನು ಕೂತ ಸ್ಥಾನದಿಂದಾಗಿ ಮಹತ್ತರವಾದ ಬಹುದೊಡ್ಡ ಯೋಗ. ಐದು ಗ್ರಹಗಳ ಬಗ್ಗೆ ನಾನು ಹೇಳಿದ್ದೆ, ಪ್ರಧಾನ ಯೋಗಕಾರರು ಐದು ಜನ ಅಂತ, ಅದರಲ್ಲಿ ಒಬ್ಬ ಶನಿಯು, ಸೂರ್ಯಚಂದ್ರರು ಲೆಕ್ಕಕ್ಕಿಲ್ಲ, ಅವರು ದಿನ ತಿರುಗುವವರು, ಹೆಚ್ಚು ಕಾಲ ಇರುವವರು ಐದು ಜನ. ಅವರ ಮೇಲೆ ಐದು ಮಹಾಯೋಗಗಳನ್ನು ಇಟ್ಟುಕೊಳ್ತಾರೆ. ಪಂಚಮಹಾಯೋಗದಲ್ಲಿ ಒಂದು ಯೋಗದಲ್ಲಿ ಹುಟ್ಟಿದ್ರು ಸರಿ, ಅವು ದೊಡ್ಡ ಸಂಗತಿಯೇ ಆ ಲೆಕ್ಕದಲ್ಲಿ. ಅದರಿಂದ ಶನಿಯಲ್ಲಿ ಶಶಯೋಗ ಅಂತ ಕರೀತಾರೆ. ಶಶ ಯೋಗ ಅಂದ್ರೆ ಏನು ಅರ್ಥ, ಶಶ ಅಂದ್ರೆ ಎರಡು ಸುಖ ಅಂತ, ಸುಖ ಸುಖ ಯೋಗ ಅಂತ, ಭಾರಿ ಸುಖ ಯೋಗ. ನೀವು ಏನು ಸುಖ ತಿಳ್ಕೊಳ್ತೀರಿ ಅದು ಗೊತ್ತಿಲ್ಲ. ಶನಿಯ ಲೆಕ್ಕದಲ್ಲಿ ಏನು ಸುಖ ಕೇಳಿದ್ರೆ, ತಿರುಗುವುದು ತಿನ್ನುವುದು ಎಲ್ಲ ಸುಖ ಅಲ್ಲ, ಅದಕ್ಕೆ ಅವನು ಕಾಲಿಗೆ ಪೆಟ್ಟು ಕೊಡ್ತಾನೆ, ತಿರುಗಬೇಡಯ್ಯ. ಮತ್ತೆ ಅವನು ಬಹಳ ತೆಳ್ಳಗಿನ ಗ್ರಹ, ತಿನ್ಬೇಡಯ್ಯ ಅಂತಾನೆ. ಮತ್ತೆ ತಿನ್ನದೆ ತಿರುಗದೆ ಕೂತೇ ದೇವರ ಅಸ್ತಿತ್ವವನ್ನು ಚಿಂತನೆ ಮಾಡಿಕೊಂಡು ಎತ್ತರಕ್ಕೇರುವ ಆಧ್ಯಾತ್ಮಿಕ ಸುಖಕ್ಕೆ ನಿನ್ನನ್ನು ತಯಾರು ಮಾಡ್ತೇನೆ ಅಂದ, ಇದು ಶನಿ. ಅದು ನನಗೆ ಶನಿ ಹಿಡಿದಿದೆ ಮಾರಾಯರೆ ಅಂದ್ರೆ ಒಳ್ಳೇದೆ, ಪ್ರವಚನಕ್ಕೆ ಖಂಡಿತ ಕಡ್ಡಾಯವಾಗಿಯೂ 365 ದಿವಸವೂ ಬರಬಹುದು ಅಂತ ಅರ್ಥ, ಬಿಡ್ಲಿಕ್ಕಿಲ್ಲ. ನಿಜವಾಗಿ ಯಾರು ಬರುವುದಿಲ್ಲ ಅವರಿಗೆ ಶನಿ ಹಿಡಿದಿಲ್ಲ ಅಂತರ್ಥ. ವಾಸ್ತವವಾಗಿ ಚೆನ್ನಾಗಿದ್ದಾರೆ, ಇನ್ನು ಯಾವುದೋ ಗ್ರಹಗಳು ಅವರನ್ನು ಓಡಾಡಿಸ್ತಾ ಇದ್ದಾವೆ ಎಂದರ್ಥ. ಆದಷ್ಟು ಹಾರಿದಾಗೆ ಕೆಳಗೆ ಬಿದ್ದಾಗ ಪೆಟ್ಟು ಜಾಸ್ತಿ ಆಗ್ತದೆ, ಇವಾಗ ಕೆಳಗಿನಿಂದ ಇರಿಸ್ತಾನೆ, ಓಡ್ಲಿಕ್ಕೆ ಬಿಡುವುದಿಲ್ಲ, ಅದರಿಂದ ಪೆಟ್ಟು ಕಡಿಮೆ. ಅದನ್ನು ಯಾರಿಗೂ ಹೆಚ್ಚು ಹೊಡೆಯುವುದಿಲ್ಲ, ಬಿದ್ದರೆ ಚೂರು ಕಾಲು ನೋವು ಮಾತ್ರ ಅಷ್ಟೇ. ಯಾರೋ ಮೇಲಕ್ಕೆ ಎತ್ತಿಕೊಂಡು ಹೋಗಿ ಕೆಳಗೆ ಹಾಕಿದ್ರೆ ಎಲುಬು ಉಡಿ ಆಗ್ತದೆ, ಇದೇನು ಮಾಡೋದಿಲ್ಲ. ಅದರಿಂದ ಶಮ್ ನಯತಿ ಅಪನಯತಿ ಎರಡು ಅವನು. ಇವರಾಗೆ ಇಲ್ಲಿ ಬಂದಾಗ ಸಂಶಯ ಏನು ಮಾಡ್ತದೆ, ಜ್ಞಾನ ಕೇಳಿದ್ರೆ ನಮಗೆ ಸುಖವನ್ನು ತೆಗಿತದೆ, ಕಿರಿಕಿರಿ ಆಗ್ತದೆ ಸಂಶಯದ ತಕ್ಷಣ. ಯಾರ ಮೇಲೆಯೂ ಸಂಶಯ ಇರಬಾರದು, ಯಾರಿಗೂ ಅವನು ಸಂಶಯಿತನೂ ಆಗಬಾರದು, ಇದರಿಂದ ಅವನಿಗೆ ಆರಾಮ ಇರ್ತದೆ. ಸಂಶಯ ಜ್ಞಾನದಿಂದಾಗಿ ನಮ್ಮನ್ನೇ ಅದು ಕೊಲ್ತದೆ, ನಮ್ಮ ಸುಖವನ್ನು ಗ್ಲಾನಿ ಮಾಡುತ್ತದೆ.
ಒಬ್ಬರ ಮೇಲೆ ಇರತಕ್ಕ ಸಂಶಯದಿಂದ ಆಗಲಿ ನಮ್ಮ ಅಧಪಾತ ಆಗ್ತದೆ, ಅದಕ್ಕೆ ಬಿಟ್ಬಿಡಬೇಕು ಅಂದ್ರು. ಯದ ಧರ್ಮ ಕೃತಂ ಸ್ಥಾನಂ ಸುಚಕಸ್ಯಾಪಿ ತದ್ಭವೇತು ಅಂತ ವೇದಾಂತ ಹೇಳ್ತದೆ. ಅಧರ್ಮ ಮಾಡಿದವನ ಬಗ್ಗೆ ಆಡಿದರೂ ಹೋದ್ರು ಅವ ಸಿಕ್ಕಿಬಿಡುತ್ತಾನೆ ಅಂತ. ಆದ್ರಿಂದ ಸಭಾನ್ನ ಪ್ರವಿಷೇತ್ ಪ್ರಾಜ್ಞ ಅಂದ್ರು. ಸಭ್ಯದೋಷ ಮನುಸ್ಮರನ್, ಒಂದು ಸಭೆಗೆ ಹೋಗಬಾರದು. ನಿಶ್ಚಯ ಇಲ್ಲದ, ಸಂಶಯ ಇರುವ, ಗಲಾಟೆ ಇದ್ದ ಸಭೆಗೆ ಪ್ರವೇಶ ಮಾಡಬಾರದು. ತಿಳಿದವ, ಬುದ್ಧಿ ಇದ್ದವ ಹೋದ್ರೆ ಏನಾಗತ್ತೆ ಕೇಳಿದ್ರೆ, ಅಬ್ರವನ್ ವಿಬ್ರವಂಶಾಪಿ ನರಹ ಕೆಲ್ಬಿಷಮ್ ಅಷ್ಟೇ ಅಂತ. ಅಲ್ಲಿ ಮೌನ ವಹಿಸಿದ್ರು, ಅಲ್ಲಿ ಆದ ತೀರ್ಮಾನಕ್ಕೆ ಅವನು ಬದ್ಧ ಅಂತ ಅರ್ಥ. ಪೆಡಿತಿಂತಾನೆ ಅವ, ಬಾಯಿ ತೆರೆದು ತಪ್ಪು ಹೇಳಿದ್ರು ಸಿಕ್ಕಿಬಿಡುತ್ತಾನೆ, ಪಾಪಕ್ಕೆ ಬದ್ಧನ ಆಗ್ತಾನೆ. ಅದರಿಂದ ಅಬ್ರವನ್ ವಿಬ್ರವಂಶಾಪಿ, ಹೇಳದೆ ಕೂತ್ರು ತಪ್ಪನ್ನು ತಪ್ಪು ಅಂತ ಹೇಳದೆ ಕೂತ್ರು ಅವ ಸಿಕ್ಕಿಬಿಡುತ್ತಾನೆ. ಅಲ್ಲಿ ಆದ ವಿಷಯಕ್ಕೆ ಅನುಗುಣವಾಗಿ ಅವನು ವಿರೋಧವಾಗಿ ಹೇಳಿದ್ರು ಸಿಕ್ಕಿಬಿಡುತ್ತ. ಆದ್ರಿಂದ ಅಸಸಭೆಯಲ್ಲಿ ಗಲಾಟೆ ಆದಾಗ ವಿದುರು ಒಬ್ಬನೇ ಎದ್ದು ನಿಂತು ಹೇಳಿತ್ತು, ಇದು ತಪ್ಪು ಅಂದ. ಆದ್ರಿಂದ ಅವನು ಬಚಾವಾದ. ಅದೇ ಸಭೆಯಲ್ಲಿ ಭೀಷ್ಮ ದ್ರೋಣರು ಎಲ್ಲ ಬಾಯಿ ಮುಚ್ಚಿ ಕೂತರು, ಸಿಕ್ಕಿಬಿದ್ರು, ದಂಡ ಕೊಡಬೇಕಾಯ್ತು. ಆದ್ರಿಂದ ಸಭೆಗೆ ಈ ಗೆರೆಯನ್ನು ದೆಹಲಿಯಲ್ಲಿ ಹಾಕಿದ್ದಾರೆ ಈ ಶ್ಲೋಕವನ್ನು. ಇದು ಮಹಾಭಾರತದ ಶ್ಲೋಕ, ನಾನು ಹೇಳಿದ್ದು. ಅದರ ಹಿನ್ನೆಲೆಯಲ್ಲಿ ಮನು ತನ್ನ ಚಿಂತನೆಯನ್ನು ಕೊಟ್ಟಿದ್ದಾನೆ, ಇದೇ ಗೆರೆಯನ್ನೇ ಹಾಕಿ ಸ್ವಲ್ಪ ವ್ಯತ್ಯಾಸ ಮಾಡಿ. ಆ ಮನು ಹೇಳಿದ ಗೆರೆಯನ್ನು ದೆಹಲಿಯಲ್ಲಿ ರಾಜಧಾನಿಯಲ್ಲಿ ಹಾಕಿದ್ದಾರೆ, ಅದನ್ನು ತಮ್ಮ ಆಡಳಿತ ಮಂಡಳಿಯ ಮೇಲೆ ಹಾಕಿದ್ದಾರೆ. ಸಂಸ್ಕೃತದ ಅಕ್ಷರದಲ್ಲಿ ಹಾಕಿದ್ದಾರೆ, ಆದರೆ ಹೋಗಿ ಬರುವವರಿಗೇನು ಗೊತ್ತಾಗುವುದಿಲ್ಲ. ಹಿಂದಿ ಬರ್ತಾ ಇದ್ರೂ ಅಕ್ಷರ ಓದುವುದಿಲ್ಲ, ಅರ್ಥ ಆಗುವುದಿಲ್ಲ. ಇದ್ರೊಳಗೆ ಹೋಗಬೇಡಿ, ಹೋದರೆ ಸಭೆ ಇದು ವಿಧಾನಸಭೆ, ಹಾಳಾಗತ್ತೆ. ಸ್ವಲ್ಪ ವಿಧಾನ ಅವಿಧಾನ ಮಾಡಿದ್ರೂ ನಿಮ್ಮದು ಹೆಚ್ಚು ಕಡಿಮೆ ಆಗತ್ತೆ ಎನ್ನುವ ಎಚ್ಚರ ಇರಲಿಂದ ಆಗಿದ್ದಾರೆ. ಯಾರಿಗಿದೆ ಎಚ್ಚರ? ಅದ್ರ ಸಂಶಯ ಏನು ಮಾಡ್ತದೆ ಜನರನ್ನು ಅಂದರೆ ಕೊಲ್ತದೆ. ಅದು ನಿಂದ ಹೇಳಿದ್ದ ಕೃಷ್ಣ, ಸಂಶಯಾತ್ಮ ವಿನಶ್ಯತಿ ಅಂದ. ದೊಡ್ಡ ಕೊಲೆಗಾರ ಯಾವುದು ಕೇಳಿದರೆ ಅವನನ್ನೇ ಮೆತ್ತಿಕೊಂಡ, ಅವನ ತಲೆ ತುಂಬ ಹಾಕಿಕೊಂಡ ಸಂಶಯ ಅಂದನು. ಅದು ಕಿರಿಕಿರಿ ಮಾಡ್ತದೆ. ಅದನ್ನು ಅರ್ಜುನ ಹೇಳ್ತಾನೆ, ಮಹಾರಾಯ ಈ ಒಂದು ಸಂಶಯ ತೆಗೆದು ಬಿಡು ಅಂದ. ಅದಕ್ಕೆ ಇದು ಅಂದ, ಏತತ್ತೊಂದ ನವಂಸಕಾಕಾರದಲ್ಲಿ ಹೇಳಿ, ಸಂಶಯ ಅಂದ್ರೆ ಪುಲ್ಲಿಂಗ ಅದು. ಆದರೆ ಪುಲ್ಲಿಂಗವನ್ನು ಏತಮ್ಮೆ ಹೇಳಬೇಕು. ಅದನ್ನು ಕೆಲವು ಪಾಠಕಾರರು ಹಾಕಿಕೊಂಡಿದ್ದಾರೆ ಹಾಗೆ, ಏತಮ್ಮೆ ಸಂಶಯ ಅಂತ ಶ್ಲೋಕವನ್ನೇ ತಿದ್ದಿದ್ದಾರೆ. ಸರಿಯಾಗುವುದಿಲ್ಲ ಅಂತ, ಲಿಂಗ ಸರಿಯಾಗುವುದಿಲ್ಲ ಹೇಳಿ ವಿಶೇಷಣ ವಿಶೇಷಗಳಿಗೆ ಸಮಾನ. ಎಲ್ಲಿಂಗಂ ಯದ್ವಾಕ್ಯಂ ಯದ್ವಚನಂ ಯಾಚ ವಿಭಕ್ತಿ ತಲ್ಲಿಂಗಂ ತದ್ವಚನಂ ಅಂತ ಉಂಟು ವಿಶೇಷಣಸ್ಯಾಪಿ ಅಂತ. ವಿಶೇಷ್ಯದ ಲಿಂಗ ವಿಭಕ್ತಿ ವಚನ ಯಾವುದೋ ಅದೇ ವಿಶೇಷಣಕ್ಕೂ ಅಂತ ಒಂದು ಸಾಮಾನ್ಯ ಸಂಸ್ಕೃತ ಭಾಷೆಯ ನಿಯಮ ಮಾಡಿದ್ದಾರೆ. ಆ ನಿಯಮವನ್ನು ಹಾಕಿ ಸಾರ್ವತ್ರಿಕ ಮಾಡುತ್ತಾರೆ. ಅದೆಲ್ಲ ಪುರಾಣಗಳಲ್ಲಿ ನಡೆಯುವುದಿಲ್ಲ. ಪುರಾಣ ಎಲ್ಲ ಲಿಂಗಾತೀತವಾದದ್ದು, ವಚನಾತೀತವಾದದ್ದು, ವಿಭಕ್ತಿಯತೀತವಾದದ್ದು. ಅದು ನಿಜವಾಗಿ ಭಾವದಲ್ಲಿ ಕೂತದ್ದು. ನಮ್ದು ಹೊರಗಿನ ಸಂಸ್ಕೃತ ಭಾಷೆ ಅದೆಲ್ಲ ಲಿಂಗ ವಚನ ವಿಭಕ್ತಿಗಳ ಚೌಕಟ್ಟಿಗೆ ಕೂತಿದೆ, ಅದು ಭಾವಾತೀತವಾಗಿದೆ ಮಾತ್ರ, ಅದರಲ್ಲಿ ಏನಿಲ್ಲ, ಇದ್ದಷ್ಟೇ ಇರು. ಇಲ್ಲಿ ಹಾಗಲ್ಲ, ಭಾವಕ್ಕೆ ಪ್ರಾಧಾನ್ಯತೆ ಕೊಟ್ಟು ಹೊರಗಿನ ಚೌಕಟ್ಟನ್ನು ಮೀರಿದ್ದಾರ. ಆದರೂ ಅರ್ಥ ಇದೆ ಇಲ್ಲಿ. ಏತತ್ ಅಂತ ಸಾಮಾನ್ಯಾಕಾರ ನಿರ್ದೇಶ ಮಾಡಿ ಪುಲ್ಲಿಂಗವನ್ನು ಯಾಕೆ ನನಗೆ ಕಿರಿಕಿರಿ ಮಾಡ್ತಾ ಉಂಟು ಅಂತ ತೋರಿಸ್ತಾ ಇದ್ದಾನೆ ಅರ್ಜುನ. ಅದು ಅದೇ ಅದೇ ಸಂಶಯ, ಅದೇ ಸಂಶಯ ಅಂತ ಪುಲ್ಲಿಂಗ ಆದರೂ ಅದು ಇದು ಅಂತ ಹೇಳಿಕೊಂಡು ಅದರ ನಪುಂಸಕಲಿಂಗದಲ್ಲಿ ಹೇಳಿ ನನಗೆ ಒಟ್ಟಾರೆ ತಲೆ ಹಾಳಾಗಿದೆ ಅಂದ. ನಾವು ಲೋಕದಲ್ಲಿ ಒಂದು ವಾಕ್ಯವನ್ನು ಕೇಳುತ್ತೇವೆ ಕಾಳಿದಾಸನ ಬಗ್ಗೆ, ಅದು ಹೌದೇ ಅಲ್ಲ, ಆದರೂ ಹೆಸರು ಹಾಕಿದ್ದಾರೆ. ನಮಗೆ ಇವತ್ತು ಸಿಗುವುದೇ ಅಷ್ಟೇ, ದೊಡ್ಡ ಮಾಧ್ಯಮಿಕರಾದರೆ ಕಾಳಿದಾಸನನ್ನು ಉದಾಹರಣೆ ಕೊಡುವುದು, ಸ್ವಲ್ಪ ಮಾಧ್ಯಮಿಕರು ಮತ್ತು ಸ್ವಲ್ಪ ಸೌತ್ರಾಂತಿಕರಂತಾದರೆ, ಅಂದರೆ ಸೂತ್ರಪ್ರಾಯ ಮಾತಾಡುವವರಾದರೆ ಅಂಥವರು ಅಕ್ಬರ್ ಬೀರ್ಬಲ್ನನ್ನು ಕರೀತಾರೆ. ಇನ್ನೂ ಸ್ವಲ್ಪ ಹೆಚ್ಚಿನವರೊಂದಾದರೆ ತೆನಾಲಿ ರಾಮಕೃಷ್ಣ. ಒಟ್ಟು ಏನಾದರೂ ಒಂದು ಕತೆ ಇದ್ರೆ ಇವರಿಗೆ, ಮತ್ತಾರಿಗೆ ಇಲ್ಲ, ಅದರ ಆಚೆಗೆ ಹೇಳಲಿಕ್ಕೆ ಬರುವುದಿಲ್ಲ. ಪ್ರಾಣಿಗಳ ಕಥೆಯಲ್ಲೇ ಇದ್ದು ಅದು ಪಂಚತಂತ್ರ ಅಂದ. ಎಲ್ಲ ಮಹಾಭಾರತ ಪುರಾಣಗಳಲ್ಲಿದೆ, ಎಷ್ಟು ಚಂದ ಕತೆ ಇದೆ. ಪುಣ್ಯಕೋಟಿ ಕತೆ ಇರುವುದು ಪದ್ಮಪುರಾಣದ್ದು, ಅದ್ಭುತವಾಗಿದೆ. ನಾವು ಕೇಳಿಕೊಂಡಾಗಿಲ್ಲ, ಇನ್ನೂ ಚಂದ ಇದೆ ಅಲ್ಲಿ. ಆ ವ್ಯಾಘ್ರನ ಹುಲಿರಾಯನ ಹಿನ್ನೆಲೆ ಜನ್ಮಾಂತರ ಎಲ್ಲ ಇದೆ ಅಲ್ಲಿ. ನಿಮಗೆ ಕುತೂಹಲ ಬರಲಿ ಅಂತ ಹೇಳಿದಷ್ಟೇ ಹುಡ್ಕೊಂಡು ಹೋಗಿ ಅಂತ. ಅದರ ಹೆಸರು ಪುಣ್ಯಕೋಟಿ ಅಲ್ಲ, ಅದು ಸ್ಮರಣೆ ಮಾಡಿದರೆ ನಮಗೆ ಪುಣ್ಯ ಕೋಟಿ ಬರ್ತದೆ ಅಂತ. ವಾಸ್ತವಿಕ ಅದರ ಹೆಸರೇ ಬೇರೆ ಅಲ್ಲಿ, ನಂದ ಅಂತ ಹೆಸರು ಅದನ್ನು. ಅದನ್ನು ಎಲ್ಲ ಕತೆಗಳು ಹಳ್ಳಿ ಹಳ್ಳಿಯಲ್ಲಿ ಇವೆ. ಆ ಕತೆ ಇವತ್ತು ಜನಕ್ಕೆ ಸಿನಿಮಾಗೆ ಸಿಕ್ಕಿದೆ, ಆದರೆ ಎಲ್ಲಿದ್ದು ಗೊತ್ತಿಲ್ಲ, ಎಲ್ಲ ವ್ಯಾಸರದ್ದೇ. ಅದನ್ನು ಪುರಾಣಗಳ ಕತೆಗಳು, ಪುರಾಣ ವಾಕ್ಯಗಳು, ಅದು ನಾವು ಹೇಳುವುದಾಗೆ ಇವನ ಹೆಸರಲ್ಲಿದೆ ಅವನ ಹೆಸರಲ್ಲಿದೆ ಅಂತ. ಅವನು ಹೇಳ್ತಾನೆ ನಮೋ ಪ್ರಾಮಾಣ್ಯವಾದಾಯ ಅಂದ ಅಂತ ಜನ ಹೇಳ್ತಾರೆ. ವೇದಾಂತಿಗಳು ಪ್ರಮಾಣ ಜಿಜ್ಞಾಸೆ ಮಾಡ್ತಾ, ಪ್ರಮಾಣಗಳ ಬಗ್ಗೆ, ಯಾವುದು ಪ್ರಮಾಣ, ಏನು ಪ್ರಮಾಣ, ಹೇಗೆ ಪ್ರಮಾಣ ಅಂತ, ಹೇಗೆ ಪ್ರತ್ಯಕ್ಷಾದಿಗಳನ್ನು ಪ್ರಮಾಣವನ್ನಾಗಿ, ವೇದವನ್ನು ಪ್ರಮಾಣವನ್ನಾಗಿ ಹಿಡಿಯುವುದು ಅಂತ ಗಲಾಟೆ ಮಾಡೋದೇ ಒಂದು ದೊಡ್ಡ ಸಂಗತಿ.
ಅದಕ್ಕೆ ಅವನಿಗೆ ಚಿಟ್ಟಿ ಹಿಡಿದೋಗಿ ಹೇಳಿದ್ದಂತೆ, ನಮೋ ಪ್ರಾಮಾಣ್ಯವಾದಾಯ ಅಂತ. ಈ ಪ್ರಾಮಾಣ್ಯ ವಿಷಯದ ಬಗ್ಗೆ ಮಾತಾಡುವವರಿಗೆ ಕೈ ಮುಗಿದಿದ್ದೇನೆ ಅಂದ. ಅದು ಆಗುವುದಿಲ್ಲ. ಅಷ್ಟು ದೊಡ್ಡ ಸಂಸ್ಕೃತ ಪಂಡಿತ ಕವಿ ನಾಲಿಗೆಯಲ್ಲಿ ಬೀಜಾಕ್ಷರವನ್ನು ಹೊತ್ತವ, ಕಾಳಿ ಬರೆದ, ಆದ್ರೂ ಅವನು ಹೇಳಿದ್ದು ನಮೋ ಪ್ರಾಮಾಣ್ಯವಾದಾಯ ಆಗುವುದಿಲ್ಲ, ಅದು ನಮ ಪ್ರಾಮಾಣ್ಯವಾದಾಯ ಆಗ್ಬೇಕು. ವ್ಯಾಕರಣಕಾರನ ಅವನಿಗೆ ಕೆಪ್ಪೆ ಹೊಡಿತಾರೆ, ಎಂತ ದಯ ಇದು ಅಂತ. ಅಲ್ಲ, ಅವನಿಗೆ ಇಷ್ಟವೇನು, ಅದು ಅಪ್ರಾಮಾಣ್ಯವಾದ ಹೇಳಿದ್ದೇನು ಅವನು, ಇವ್ರು ಗಲಾಟೆ ಮಾಡೋದಿರ್ಲಿ ಅಂತ ಏನು. ಆದ್ರಿಂದ ಕಾಳಿದಾಸನು ಪ್ರಾಮಾಣ್ಯವಾದವನ್ನು ಕೇಳಿ ತಲೆಚಿಟ್ಟು ಹಿಡಿದೋಗಿ ಮಾತಾಡುವಾಗ ಸಂಸ್ಕೃತದಲ್ಲಿ ತಪ್ಪು ಮಾಡಿದ ಅಂತ ಜನ ಹೇಳಿಕೊಂಡು ಬರ್ತಾರೆ. ಅವನು ಹೇಳಿದ್ದೆ ಹಾಗೆ, ಯಾಕೆ ಅಷ್ಟು ಕಿರಿಕಿರಿ ಆಗಿತ್ತು ಅಂತ. ಇಲ್ಲಿ ಅರ್ಜುನನಿಗೆ ಆ ಕಿರಿಕಿರಿ ಆದದ್ದು ಪ್ರತ್ಯಕ್ಷ ಮಾತ್ರ, ಕಾಳಿದಾಸನೇ ಆಗಿದೆ ಇಲ್ಲವೋ ಅದು, ಅದನ್ನು ಸಮರ್ಥನೆ ಮಾಡ್ತಾರೋ ಕಾಳಿದಾಸ ಪ್ರಿಯರು. ಅದು ನಮೋ ಪ್ರಾಮಾಣ್ಯವಾದವೇ ಸರಿ, ಅಪ್ರಾಮಾಣ್ಯವಾದವನ್ನು ಹೇಳಿದ್ದು ಇವರೆಲ್ಲ ಮಾತಾಡು ಸರಿ ಇಲ್ಲ ಹೇಳ್ತಾರೋ ಏನು. ಇವ ಹೇಳಿದ, ಏತನಮೇ ಸಂಶಯ ಮಂದ, ಅದನ್ನು ತಿದ್ದುವುದು ಬೇಡ, ತಿಡುವುದು ಬೇಡ, ಪಾಠಾಂತರ ಮಾಡೋದು ಬೇಡ. ಏತಮ್ಮೆ ಇಲ್ಲ ಅಲ್ಲಿ, ಏತನಮೇ ಉಂಟು, ಏತತ್ತು ಅಂತಲೇ ಉಂಟು. ಇದು ಅಂದ, ಇದು ಅಂದರೆ ಇದೇಯ ನನ್ನ ತಲೆ ತಿಂತ ಇರುವುದು ಅಂದ. ಯಾವುದು ಸಂಶಯ, ಅದೇನು ಸಂಶಯ? ಮತ್ತೆ ಸಂಸ್ಕೃತದಲ್ಲಿ ಲಿಂಗ ವ್ಯತ್ಯಾಸ ಏನು? ಜ್ಞಾನ ಮುಂತ ಮಾಡಿಕೊಳ್ಳಿ ಅಂದ, ಇಟ್ಕೊಳ್ಳಿ. ಜ್ಞಾನದಲ್ಲಿ ಇರತಕ್ಕಂಥ ಒಂದು ಮುಖ ಸಂಶಯ ಜ್ಞಾನ, ಇನ್ನೊಂದು ಮುಖ ವಿಪರೀತ ಜ್ಞಾನ ಅಷ್ಟೇ. ಗೊತ್ತುಂಟು, ಎಂತ ಗೊತ್ತುಂಟು? ತಪ್ಪು ಗೊತ್ತುಂಟು ಅಷ್ಟೇ, ಮತ್ತೆಂದು ಸ್ವಲ್ಪ ಹೆಚ್ಚು ಕಡಿಮೆ ಗೊತ್ತುಂಟು, ಅದು ಹೌದು. ಸರಿ ಗೊತ್ತಿಲ್ಲದಿದ್ರೆ ಸಂಶಯ ಜ್ಞಾನ, ಅದು ಹನುಮಂತ ಲಂಕೆಗೆ ಹೋದದ್ದು ಗೊತ್ತುಂಟು, ಈಜುಕೊಂಡು ಹೋದದ್ದಲ್ಲ. ಅಯ್ಯ ಮಾರಿ, ಈಜುಕೊಂಡು ಹೋಗ್ಲಿಕ್ಕೆ ಬಿಡ್ತಾರಲ್ಲಿ, ಹಾರಿಕೊಂಡು ಹೋಗುವಾಗಲೇ ಕೆಳಗೆ ಛಾಯಾಗ್ರಹಗಳು ಅವನನ್ನು ಹೇಳಿದ್ದಾವೆ, ತಿನ್ಲಿಕ್ಕೆ ನೋಡಿದ್ದಾವೆ. ಈಜುಕೊಂಡು ಹೋದ್ರೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಕಾಲು ಹೇಳ್ಕೊಂಡು ಹೋದದ್ದು ಕೆಳಗೆ, ಹಾರಿಕೊಂಡು ಹೋದ್ರಿಂದ ಗೊತ್ತಾಯಿತು ಎಂಥದ್ದು ಹಿಡಿದದ್ದು ಅಂತ. ಹಾಗೆ ಹೇಳಿದವರಿದ್ದಾರೆ, ಈಗ ಸತ್ತೋದ್ರು ಅವರು, ಪರವಾಗಿಲ್ಲ ಪಾಪ. ಹಾಗೆ ಹೇಳಿಕೊಂಡು ಹನುಮಂತ ಈಜುಕೊಂಡು ಹೋದದ್ದು ಲಂಕೆಗೆ ಅಂತ. ಹಾರಿಕೊಂಡು ಹೋಗಲಾಗ ಇಷ್ಟು ವಿಘ್ನಗಳಿದ್ದಾಗ ಈಜುಕೊಂಡು ಹೋದ್ರೆ ಅರ್ಥ ಆಗ್ತದ? ವಾಲ್ಮೀಕಿ ಬರೀಲಿಕ್ಕೆ ಸಾಧ್ಯ ಉಂಟು ಸುಂದರಕಾಂಡ ಎಲ್ಲ? ಆದ್ರೂ ನಾವು ಹೇಳಿಬಿಡ್ತೇವೆ. ಅಷ್ಟು ನಮಗೆ ವಿಪರೀತ ಜ್ಞಾನ, ಒಂದೋ ವಿಪರೀತ ಜ್ಞಾನ, ಒಂದೋ ಸಂಶಯ, ಸತ್ಯ ಜ್ಞಾನ ಇರುವುದಿಲ್ಲ. ಆದ್ರಿಂದ ಒಳಗಿನ ಜ್ಞಾನದ ಮುಖಗಳನ್ನು ಪರಿಚಯಿಸ್ತಾ ಅರ್ಜುನ ಹೇಳ್ತಾನೆ, ಈ ಸಂಶಯ ನನ್ನನ್ನು ಕೊಲ್ತಾ ಉಂಟು, ನನ್ನ ನೆಮ್ಮದಿಯನ್ನು ಹಾಳು ಮಾಡಿದೆ, ಕಿರಿಕಿರಿ ಆಗ್ತಾ ಉಂಟು ಮಹಾರಾಯ, ನನ್ನ ಸುಖಕ್ಕೆ ಧಕ್ಕೆಯಾಗಿದೆ. ಏತನಮೇ ಸಂಶಯಂ ಕೃಷ್ಣ ಕರೀತಾನೆ. ಯಾಕೆ ಅಂದ್ರೆ ಅದು ಹರಿಲಿಕ್ಕೆ ನೀನು ಮಾತ್ರ ಸಮರ್ಥ, ಕರ್ಷದೀತಿ ಕೃಷ್ಣ ಅಂತ. ಒಟ್ಟಾರದನ್ನು ಹರಿದು ತೆಗಿಬೇಕು, ಹೆಚ್ಚಾಗಿ ಸಂಶಯ ಎನ್ನುವುದು ಅಂಟಿಕೊಳ್ಳುವುದು, ಜ್ಞಾನ ಎನ್ನುವುದು ಬಂದು ಕೂತ್ಕೊಳ್ಳುವುದು ಮಾತ್ರ. ವಿಪರೀತ ಜ್ಞಾನ ಅದು ಮೆತ್ತಿಕೊಳ್ಳುವುದೇ, ಅದನ್ನು ಕೆರಪಿ ತೆಗಿಬೇಕು. ಸ್ವಲ್ಪ ಚರ್ಮ ಹೋದ್ರೂ ಪರವಾಗಿಲ್ಲ ಅಂತ, ಸಂಶಯವನ್ನಾದ್ರೆ ತಿಕ್ಕಿ ತೊಳಿಬಹುದಷ್ಟೇ, ಸ್ವಲ್ಪ ಕೆಂಪಾಗ್ತದೆ ಚರ್ಮ ಅಂತ. ಜ್ಞಾನ ಆಗಲ್ಲ, ಅದು ಹತ್ತಿರ ಕೂತದ್ದು ಮಾತ್ರ. ಎಷ್ಟೊತ್ತು ಹಾರತದೆ ಗೊತ್ತಿಲ್ಲ, ಹೆಚ್ಚಾಗಿ ಬಂದಾಗಿ ಇರ್ತದೆ ಅಷ್ಟೊತ್ತಿಗೆ ಹಾರ್ತದೆ. ನಿಜವಾಗಿ ಹೌದು, ನಾವಿವತ್ತು ಏನು ಕೇಳುತ್ತೇವೆ ಅದು ಬಂದಾಗಿ ಉಂಟಷ್ಟೇ, ಹೂವಿನ ಮೇಲೆ ಹಕ್ಕಿ ಕೂತಾಗೆ, ಅದು ಎಷ್ಟು ಕ್ಷಣದಲ್ಲಿ ಇತ್ತು ಹಾರಿತೋ ಗೊತ್ತಿಲ್ಲ. ಹಾಗೆ ತಪ್ಪು ಎಲ್ಲ ಬೇಗ ಗೊತ್ತಾಗ್ತದೆ, ವಿಪರೀತ ಅದು ತನ್ನಷ್ಟಕ್ಕೆ ಉದ್ಭವ ಆಗ್ತದೆ, ಅಂಟಿಕೊಂಡಿರ್ತದೆ ಅದು. ಆದ್ದರಿಂದ ಇವ ಹೇಳ್ತಾನೆ ಕೃಷ್ಣ ಅಂತ, ನೀನು ಅದನ್ನು ಕೆರೆದು ತೆಗಿಬೇಕು, ಚೆನ್ನಾಗಿ ಹರಿಯಬೇಕು, ಅಂಟಿಕೊಂಡಿದೆ ನನಗೆ. ನೀನು ಯೋಗಿಗಳನ್ನು ಯಾವ ಎಡೆಗೆ ಎಳೆಯುತ್ತಿ ಎನ್ನುವುದು ನನಗೆ ಬೇಕು ಅಂದಯ್ಯ. ಇವನ ಸಂಶಯ ಹೋಗಲಿ, ಅದಕ್ಕೂ ಹೆಚ್ಚು ನೀನು ಕೃಷ್ಣ. ನಾನು ಹೇಳಿದೆ ಅತ್ತ ಜಾರಿದ್ದಾನೆ, ಇತ್ತ ಏರ್ಲಿಲ್ಲ ಅಂತವನು ನನಗೆ ಬೇಕು ಅಂತ. ಸಂಸಾರ ಸಮಾಜವನ್ನು ಏನೂ ಅಲ್ಲ ಅಂತ ಬಿಟ್ಟು ದುಮುಕಿದ, ನಿನ್ನ ದಡ ನಿನ್ನ ಪಾರ ಆ ತೀರ ಅವನಿಗೆ ಸಿಗಲಿಲ್ಲ, ಇಂಥವನ ಪರಿಸ್ಥಿತಿ ಕೇಳಿದೆ. ಆದ್ರಿಂದ ಅವನನ್ನು ಎಲ್ಲಿಡ್ತೀಯನ್ನು ನಿನಗೆ ಗೊತ್ತು, ನೀನು ಕೃಷ್ಣ. ಅವರನ್ನು ಸಮಾಜದಿಂದ ಎಳೆದೆ ಅದು ಇನ್ನೊಂದು ಕಡೆ ಸಿಕ್ಕಿಸ್ತಿಲ್ಲಲ್ಲ, ನೀನು ಕೃಷ್ಣ. ನೀನು ಕರ್ಷಣೆ ಮಾಡಿ ಆನಂದ ಕೊಡುವವಣ ಅಂದ್ರೆ ಆನಂದ, ಆನಂದಪ್ರದನಾದ ನೀನು ಅವರಿಗೆ ಯಾವ ರೀತಿ ಆನಂದ ಕೊಟ್ಟೆ? ಎಲ್ಲಿ ಆನಂದ? ಸ್ವರ್ಗ ಅವರಿಗೆ ಬೇಡ, ಹಾರಿಯಾಗಿದೆ ಅವರು, ಸ್ವರ್ಗ ಬೇಡ ಅಂತ ಬಂದವರು, ನರಕಕ್ಕೆ ಬೀಳುವುದಿಲ್ಲ ಅವರು. ಯಾಕೆ? ಯಾವುದೇ ಕಾಮ್ಯಕರ್ಮವನ್ನು ಮಾಡಿಲ್ಲ, ನಿನ್ನಾರಾಧನೆಗೆ ಅಂತ ಅವರು ತೆರಳಿದ್ದು ಮಾಡುತ್ತಾ, ಆದ್ರೆ ನಿನ್ನನ್ನು ಅವರು ಚೆನ್ನಾಗಿ ಪಡೀಲಿಲ್ಲ, ಆದ್ರಿಂದ ಅವರಿಗೆ ಮೋಕ್ಷ ಇಲ್ಲ. ಆದ್ರೂ ನೀನು ಆನಂದ ತಪ್ಪಿಸುವುದಿಲ್ಲ, ಯಾವ ಆನಂದ ಕೊಡ್ತೀಯ ಕೇಳ್ತಾನೆ. ಸ್ವರ್ಗಾನಂದ ಇಲ್ಲ, ವಿಶೇಷಕ ಅಲ್ಲ, ಸಮಾಜ ಅಲ್ಲ, ಸಾಂಸಾರಿಕ ಅಲ್ಲ, ಮೋಕ್ಷ ಬರಲಿಲ್ಲ, ಇದೇನದು? ಅದು ಯಾವ ಸುಖ? ಅದು ಯಾವ ರೀತಿಯ ಸುಖ? ಅದು ನೀನು ಹೇಳು. ನಿನ್ನ ಆ ರೀತಿಯ ಅಧಿಕಾರಿಗಳಿಗೆ ನೀನು ಕೊಡತಕ್ಕ ಫಲ ಏನು? ಪರಸ್ವಾಮಿ ನೀನು ಎನ್ನುವುದನ್ನು ಎಲ್ಲರೂ ಗುರುತಿಸ್ತಾರೆ ಈ ಶ್ಲೋಕದಲ್ಲಿ. ಈ ಶ್ಲೋಕ ಒಂದು ರೀತಿಯಿಂದ ಅದ್ಭುತವಾಗಿರತಕ್ಕ ಅರ್ಥವನ್ನು ಕೊಡುತ್ತದೆ. ಕೃಷ್ಣನ ದೇವತ್ವವನ್ನು ಇಡೀ ಸಮಗ್ರವಾದ ಗೀತಾ ಶಾಸ್ತ್ರದಲ್ಲಿ ಇದು ಪ್ರಚುರಗೊಳಿಸುತ್ತದೆ. ಬಹಳ ಸಣ್ಣ ಶ್ಲೋಕ ಗೊತ್ತಾಗುವುದಿಲ್ಲ, ಎಲ್ಲಿಯೇ ಒಂದು ಮೂಲೆಯಲ್ಲಿ ಬಂದದ, ಅದು ಅರ್ಜುನನ ನೆಲೆಯಲ್ಲಿ ಬಂದಿದೆ. ಇದನ್ನು ತುಂಬಾ ದಾರ್ಶನಿಕರು ನೋಡಿ ಹಿಂದಿನವರು ಸಂತೋಷಪಟ್ಟಿದ್ದಾರೆ. ಏನು ಅರ್ಥ ಮಾಡ್ಲಿಕ್ಕೆ ಆಗುವುದಿಲ್ಲ ಇಲ್ಲಿ ಬೇರೆ. ಕೃಷ್ಣನನ್ನು ಪರಮಾಚಾರ್ಯನನ್ನಾಗಿ ನಿಲ್ಲಿಸಿ ಆಗಿದೆ.
ಅದನ್ನ ಇವ ಕೃಷ್ಣ ಏನು ಗೊತ್ತಿಲ್ಲದವ, ಅವನೊಂದು ಸಣ್ಣ ಮೂಟೆಯವ, ಮೇಲಿನ ದೇವರ ತುಣುಕು ಏನಿಲ್ಲ. ಸರ್ವೋಚ್ಚ ಎನ್ನುವುದು ಒಪ್ಪಿಯಾಗಿ ಇದೆ ಇಲ್ಲಿ. ಕೃಷ್ಣಮ್ಮಂದೇ ಜಗದ್ಗುರುಂ ಎನ್ನುವ ಗೆರೆಗೆ ಇದು ಮೂಲ. ಅದರಿಂದ ಕೃಷ್ಣ ಅಂತ ಕರೀತಾನೆ, ನೀನೇ ಆಗ್ಬೇಕು. ಯಾಕೆಂದ್ರೆ ಸಂಶಯವನ್ನು ತೆಗೆಯುವುದು ಅಂದ್ರೆ ಅದು ಗುರು ಲಕ್ಷಣ. ಅಸಂಶಯ ಸಂಶಯಶ್ಚಿತ್ ಗುರು ರುಕ್ತೋ ಮನೀಷಿಭಿ ಅಂತ. ಗುರುಗಳು ಹೇಗಿರಬೇಕು ಕೇಳಿದ್ರೆ ಅವರಿಗೆ ಎರಡು ಮುಖ. ಒಂದು, ಮತ್ತೊಬ್ಬರ ಸಂಶಯವನ್ನು ಛೇದನೆ ಮಾಡುವಷ್ಟು ಅವರಲ್ಲಿ ಜ್ಞಾನ ಇರಬೇಕು. ಇನ್ನೊಂದು, ಅವರಿಗೆ ಯಾವ ವಿಷಯದಲ್ಲಿಯೂ ಸಂಶಯ ಇರಬಾರದು. ಇನ್ನೊಬ್ಬರ ಸಂಶಯ ತೆಗಿಬೇಕಾದ್ರೆ ಅವರಲ್ಲಿ ಯಾವತ್ತೂ ಸಂಶಯ ಬರಬಾರದು. ನಾವಿವತ್ತು ಕಣ್ಣು ಸರಿಯಿಲ್ಲದಿದ್ದಾಗ ವೈದ್ಯರ ಹತ್ರ ಹೋಗ್ತೇವೆ, ನಮ್ದು ಈ ಕಣ್ಣು ಸ್ವಲ್ಪ ಚೆನ್ನಾಗಿ ಕಾಣುವುದಿಲ್ಲ, ಎಂಥದೋ ಮಸುಗು ಮಸುಗು ಎರಡೆರಡು ಕಾಣ್ತದೆ ಅಂತ. ಅವರು ಕನ್ನಡಕ್ಕೆ ಹಾಕಿಕೊಂಡು ಕೇಳುತ್ತಾರೆ, ಅದು ಈ ಕಣ್ಣ ಅಥವಾ ಇದು ಕಣ್ಣ, ಇದುವಾ ಇದುವಾ ಅಂತ. ಇವನು ತಬ್ಬಿಬ್ಬಾಗಿ ಹೋಗ್ತಾನೆ, ಇವರು ನಾಲ್ಕು ಕೇಳ್ತಾ ಇದ್ದಾರಲ್ಲ ಅಂತ. ನನಗೆ ಎರಡೆರಡು ಕಂಡ್ರೆ ಇವರಿಗೆ ನಾಲ್ಕು ನಾಲ್ಕು ಕಾಣ್ತಾ ಉಂಟು, ಹಾಗಾದ್ರೆ ಇವರು ನನಗಿಂತ ಎರಡು ಪಾಲು ಹೆಚ್ಚು ಕಡಿಮೆ. ಇವರು ಇವರು ರಿಪೇರಿ ಮಾಡಿದ ನನ್ನ ಎಲ್ಲ ಕಣ್ಣು ಹೋಗ್ತಾನೆ ಎದ್ದು ಹೋಗ್ತಾನ ನಿಜವಾಗಿ. ಅದನ್ನ ನಮಗೆ ರೋಗ ಪರಿಹಾರ ಮಾಡುವವ ಹೇಗಿರಬೇಕು ಅಂದ್ರೆ ಅವನು ನೀರೋಗಿ ಇರಬೇಕು ಮೊದಲು. ನಮಗೆ ಯಾವುದೋ ಒಂದು ರೀತಿಯ ರೋಗ ಬಂದಿದೆ ಅಂತ ವೈದ್ಯರ ಹತ್ರ ಹೋಗಿ ಅವರೇ ಕೆಮ್ಮತಾ ಇದ್ರೆ, ಅವರ ರೋಗಾಣುಗಳು ನಮ್ಮ ಒಟ್ಟಿಗೆ ಬರುವುದಾದ್ರೆ, ಅವರು ಮೈ ತುಂಬಾ ಗಾಯ ಮಾಡಿಕೊಂಡಿದ್ರೆ, ಅಲ್ಲಿನ ಸೋಂಕುಗಳು ನಮ್ಮ ಮೇಲೆ ಬೀಳುದಾದ್ರೆ, ಅಂತವರಲ್ಲಿ ನಾವು ಏನು ಶುಶ್ರೂಷೆ ಪಡೆಯಬಲ್ಲೆವು? ಸ್ವಯಂ ಅನವತೀರ್ಣ ಕಪ್ಪರ ಅಂತಾರೆ ಎದ್ದಿ ತಾನು ಮುಳುಗಿದ್ದಾನೆ ಕೆಸರಿನಲ್ಲಿ ಮುಕ್ಕಾಲು ಭಾಗ, ಅರ್ಧ ಭಾಗದವನು ಎತ್ತದೇನೆ ಅಂತ ಘೋಷಣೆ ಮಾಡಿದ್ರೆ ಎಲ್ಲಿಯ ಲಾಭ ಆಗತ್ತೆ? ತಾವು ಮೊದಲೇ ಮುಳುಗಿದವರು, ಇನ್ನೊಬ್ಬರು ಮುಳುಗಿದವರನ್ನು ನೀವು ಮುಳುಗ್ತಾ ಇದ್ದೀರಾ, ಸ್ವಲ್ಪ ಬರ್ತೇನೆ ನಿಲ್ಲಿ ಹೇಳಿದ್ರೆ ಇದೇನು ಅರ್ಥ ಆಗ್ತದೆ? ಮೊದಲು ಅವರವರು ಉದ್ಧಾರ ಮಾಡಿಕೊಳ್ಳಿ, ಮತ್ತವರು ಉದ್ಧಾರ ಮತ್ತೆ ನೋಡ್ಲಿ ಅಂತಾರೆ. ಅದರಿಂದ ವಾಸ್ತವವಾಗಿ ಕೃಷ್ಣನಲ್ಲಿ ಸಂಶಯ ನಿರಾಸ ಮಾಡತಕ್ಕ ಯೋಗ್ಯತೆ ಇದೆ, ಸ್ವಯಂ ಸಂಶಯ ದೂರನಿದ್ದಾನೆ. ಆದ್ರಿಂದ ಅರ್ಜುನ ಹೇಳ್ತಾನೆ, ತ್ವದನ್ಯ ಸಂಶಯಸ್ಯಾಸ್ತಿ ಚೇತ್ತ ನಹಿ ಉಪಬದ್ಯತೆ ಅಂತ. ಆ ರೀತಿಯಲ್ಲಿ ನೀನು ಸಂಶಯ ನಿರಾಸ ಮಾಡ್ಲಿಕ್ಕೆ ಬರಬೇಕು ಅಂತ ಕೃಷ್ಣನ ಕೇಳಿಕೊಂಡು ಗುರುಲಕ್ಷಣ ಪೂರ್ತಿ ಇದೆ ಹೇಳಿ ಅವನಲ್ಲಿ ಕೇಳ್ತಾನೆ, ಚೇತ್ತು ಮರಹಸಿ ಅಶೇಷತಃ. ಶೇಷ ಅಂದ್ರೆ ಉಳಿಯುವುದು, ಅದು ಚೂರು ಉಳಿಬಾರದು. ಸಂಶಯ ನಿರಾಸ ಮಾಡಿದ್ರೆ ಇನ್ನೊಮ್ಮೆ ಸಂಶಯ ಬರಬಾರದು. ಇವತ್ತು ನಾವು ಒಂದು ಸಂಶಯ ನಿರಾಸ ಮಾಡಿಕೊಳ್ಳುತ್ತೇವೆ, ಮತ್ತೊಂದು ಸಂಶಯದಲ್ಲಿ ಬೀಳುತ್ತೇವೆ, ಇನ್ನು ದೊಡ್ಡ ಸಂಶಯಕ್ಕೆ ಬೀಳುತ್ತೇವೆ, ಅದು ನಿರಾಸ ಆದಂದ್ರೆ ಮತ್ತೊಂದರಲ್ಲಿ ಬೀಳುತ್ತೇವೆ. ಸಂಪೂರ್ಣ ನಿರಾಸವಾಗುವ ಲಕ್ಷಣ ನಮ್ಮಲ್ಲಿ ಇರುವುದಿಲ್ಲ. ಅರೆಬರೆ ಪಂಡಿತರ ಹತ್ರ ನಾವು ಕೇಳುವುದರಿಂದ ಮತ್ತೊಂದು ಸಂಶಯಕ್ಕೆ ಎಡೆ ಮಾಡುತ್ತದೆ. ಏನು ಮಾಡುವ ಹಾಗಾದ್ರೆ? ಯಾರದ್ದೋ ಕಾಲು ತೊಳೆದ್ರು, ಕಾಲು ತೊಳೆದ ತಕ್ಷಣ ಹೇಳಿದ್ರು ಅದು ಕಾಲು ಒರೆಸಬೇಕು ನೀವು ಅಂತ. ಸರಿ, ಒರೆಸಿದ್ರು ಒಂದು ಬಟ್ಟೆಯಿಂದ, ಅದು ನಿಮ್ಮ ಬಟ್ಟೆಯಾಗಬೇಕು, ಹೊಸ ಬಟ್ಟೆ. ಸರಿ, ಹೊಸ ಬಟ್ಟೆಯಲ್ಲಿ ಒರೆಸಿದ್ರು. ಮತ್ತೆ ಮೆಲ್ಲ ಕೇಳಿದ್ರು ಯಜಮಾನ, ನಾನು ಒರೆಸಿ ಆಯ್ತು, ಬಟ್ಟೆ ಏನು ಮಾಡುದು ಕೇಳಿದ್ರು. ಅವನಿಗೆ ಕೊಡುದು, ನಾನು ಇಟ್ಕೊಳ್ಳುದು, ಅದು ಅವನ ಒರೆಸಿದ ಬಟ್ಟೆ. ನನ್ನ ಹೆಗಲಿ ಆಗ್ಲಿಕ್ಕೆ ಆಗುವುದಿಲ್ಲ, ಅವನ ಹೆಗಲಿ ಆಗ್ಲಿ ಅವನು ಒರೆಸಿದ್ದು. ಏನ್ ಮಾಡುವ, ಅಲ್ಲಿ ಇನ್ನೊಬ್ರಿಗೆ ಒರೆಸ್ಲಿಕ್ಕೆ ಆಗ್ತದೆ ಅಂದ್ರು ಪುರೋಹಿತರು. ಕೂಡ್ಲೆ ಕೇಳ್ತಾನೆ ಯಜಮಾನ, ಇವರಿಗೆ ಕಾಲು ಒರೆಸಿದ್ದು ಇನ್ನೊಬ್ರಿಗೆ ಒರೆಸುದು ಹೇಗೆ ಕೇಳಿದವ? ಮಾತಾಡ್ಲಿಕ್ಕೆ ಇಲ್ಲ ಇನ್ನು. ಹಾಗಾದ್ರೆ ಹತ್ತು ಹನ್ನೆರಡು ಜನರ ಪಾದ ಪ್ರಕ್ಷಾಲನೆ ಮಾಡಿದ್ರೆ ಹನ್ನೆರಡು ಬೈರಾಸ ಬೇರೆ ತರಬೇಕು, ಯಾರ ಹೆಗಲಿ ಹಾಕುದು ಮತ್ತೆ ಅಂದ ಇವ. ಒಮ್ಮೆ ಉಪಯೋಗಿಸಿ ಆಯ್ತಲ್ಲ. ಇದೆಲ್ಲ ಜಟಿಲ ಸಿದ್ಧಾಂತಗಳು, ಧರ್ಮಶಾಸ್ತ್ರದ ಮೇಲೆ ಹೊಡೆತ ಬೀಳಲಿಕ್ಕೆ ಬರ್ತದೆ. ಕಾಲು ಒರೆಸಬೇಕು ಹೇಳಿದ್ರೆ ಮುಗ್ದೋಗ್ಲಿಲ್ಲ, ಸಾವಿರ ಪ್ರಶ್ನೆ ಹೇಳ್ತದೆ. ಯಾರ ಬಟ್ಟೆಯಲ್ಲಿ ಒರೆಸುದು, ಹೇಗೆ ಒರೆಸುವುದು, ಎಷ್ಟು ಒರೆಸುದು, ಒರೆಸಿದವ ಕೈ ತೊಳ್ಕೊಳ್ಬೇಕಾ, ಅವನ ಆಚರಣೆ ಮಾಡಬೇಕಾ ಒರೆಸಿದ ನಂತರ? ಮಗುವನ್ನು ನಾವು ಒರೆಸಿದ್ದಾಗೆ ಅವನ ಕಾಲನ್ನು ನಾವು ಕಾಲು ತೊಳೆದದ್ದಕ್ಕೆ ಆಚರಣೆ ಮಾಡ್ತೇವೆ. ಆನಂದ ಒರೆಸಿದ ನಂತರ ಏನು ಮಾಡುದು ಕೇಳಿದ? ಪವಿತ್ರ ಹಾಕಿ ಒರೆಸ್ಲೆ, ತೆಗೆದು ಒರೆಸ್ಲೆ ಅನ್ನ. ಅಷ್ಟೊತ್ತಿಗೆ ಪಾದ ಪ್ರಕ್ಷಾಲನೆ ಮೂರು ಗಂಟೆ ಆಗ್ತದೆ ಒಬ್ಬನಿಗೆ. ಮಾಡುದು ಎಲ್ಲಿಗೆ ಮತ್ತೆ ಹನ್ನೆರಡು ಜನರದ್ದು? ಇದೆಲ್ಲ ಸಂಶಯಗಳು ಬಿದ್ದಾಗ ನಾವು ಸಂಶಯ ನಿರಾಸ ಮಾಡ್ಲಿಕ್ಕೆ ಹೋದ್ರೆ ನಮ್ಮಲ್ಲಿ ಪ್ರಬುದ್ಧವಾದ ಪಾಂಡಿತ್ಯ ಇರುವುದಿಲ್ಲ. ಪ್ರಯೋಗಶೀಲರಾಗ್ತೇವೆ, ಯಾವತ್ತು ನೋಡಿದ್ರು ನಮ್ದು ಪ್ರಯೋಗವೇ, ಎಲ್ಲಿ ಹೋದಲ್ಲಿಯೂ ಪ್ರಯೋಗವೇ. ಯಾರೋ ಬಲಿಪಶುಗಳು ಪಾಪ ಕಾಲು ಕೊಡ್ತಾರೆ, ಅವರಂಗೆ ಕಡಿತೇವೆ ನಾವು. ಆಗಲಿಲ್ಲ ಅಂದ ಇವ. ಆದ್ರಿಂದ ಕೃಷ್ಣನೇ ನೀನು ನಿಜವಾಗಿ ಅಶೇಷತಃ ಚೆತ್ತು ಮರಸಿ ಅಂದ. ನನಗೆ ಮತ್ತೆ ಸಂಶಯ ಬರದಂತೆ ನೀನು ಪರಿಹಾರ ಮಾಡ್ಲಿಕ್ಕೆ ಯೋಗ್ಯ ನೀನೊಬ್ಬರೇ. ಅದಕ್ಕೆ ಪರಿಹಾರ ಅಂತ ಹೇಳಲಿಲ್ಲ, ನಾನು ಅನುವಾದ ಮಾಡಿದೆ. ಚೆತ್ತು ಅಂದ್ರೆ ಕಡಿಯಲು ಅಂದ, ಅಶೇಷತಃ ಅಂದ್ರೆ ಬೇರು ಉಳಿಬಾರದು ಅಂದ, ಸಮೂಲಚ್ಛೇದ ಇದನ್ನು ಉಲ್ಲೇಖ ಮಾಡಿದ. ನಿರ್ಮೂಲ ಆಗಬೇಕು ಸಂಶಯ, ಬೇರಾಗಿ ಗೋತ್ರು ನಾಳೆ ಮತ್ತೆ ಹೆಮ್ಮರವಾಗಿ ಬರ್ತದೆ, ಇಲ್ಲ ಇನ್ನೊಂದು ಕಡೆಯಲ್ಲಿ ಕುಡಿ ಹೇಳುತ್ತದೆ, ಮತ್ತೊಂದು ಕಡೆಗೆ ಅದು ಸೇರಿಕೊಳ್ಳುತ್ತದೆ. ಎಲ್ಲಿಯೂ ಬರದಂತೆ ಸಂಶಯದ ನಿರಾಸ ಆಗಬೇಕು. ಅದಕ್ಕೆ ಅಸಂಶಯ ಸಂಶಯ ಚಿತ್ ಅಂತ ಹೇಳಿದ್ರು ಗುರುಗಳು. ಹೇಳುವಾಗ ಸಂಶಯ ನಿರಾಸ ಅಂತ ಹೇಳಿ ಸಂಶಯ ಚಿತ್ ಅಂದ್ರು, ಛೇದನ ಅಂದ್ರು, ಸರ್ವನಾಶ, ಚಿದೃದ್ವೈದೀ ಭಾವೆ ಅಂತ. ಅದನ್ನು ಸಂಶಯದ ಅರ್ಥವೇ ದ್ವಾಪರ ಅಂತ. ಒಂದು ಕಲಿ, ಒಂದು ದ್ವಾಪರ, ವಿಪರೀತ ಅರ್ಥ. ಅದು ಕಲಿ ತಪ್ಪೇ, ಅವನ ನಾಶವೇ. ಇನ್ನೊಂದು ದ್ವಾಪರ ಅಂದ್ರೆ ಅದುವೋ ಇದುವೋ ಅಂತ, ದ್ವೌ ಪರವು, ಆಚೆಯೂ ಹೌದು ಈಚೆಯೂ ಹೌದು ಅಂತ.
ಆಗೂ ಆಗ್ಬೋದು ಹೀಗೂ ಆಗ್ಬೋದು ಅಂತ, ಅದು ಸರಿ ಇದು ಸರಿ ಅಂತ, ಅದು ಬೇಡ ಇದು ಬೇಡ ಅಂತ, ಯಾವುದು ಗೊತ್ತಿಲ್ಲ, ನಿರ್ಣಯ ಇಲ್ಲ. ಅದನ್ನು ದ್ವಾಪರ ಮತ್ತು ಕಲಿ, ಅದು ವಿಪರೀತ ಮತ್ತು ಸಂಶಯ. ಅದನ್ನು ಚಿದೃದ್ವೈದೀಭಾವೆ ಅಂತ ಛೇದ ಅಂದ್ರೆ ಅದನ್ನು ಎರಡು ಬೇರೆ ಮಾಡುದು, ಇದೇ ಸರಿ ಇದೇ ತಪ್ಪು ಅಂತ ಘಂಟಾಘೋಷವಾಗಿ ಇದಮಿತ್ತ ಮುಂದೆ ನಿರ್ಣಯ ಮಾಡಿಕೊಳ್ಳುವಲ್ಲಿ ಎರಡು ಸಮರ್ಥನೆ ಮಾಡು. ಅದು ಪರವಾಗಿಲ್ಲ, ಮಾಡ್ತಾ ಬನ್ನಿ, ಬೇಕಾದ್ರೆ ಪುರುಸೋತಾದ ಇದು ಇರ್ಲಿ, ಇದಾಗೋದಿಲ್ಲ. ಯಾವ ದಿವಸ ಉಪವಾಸ ಮಾಡ್ಲಿ ಕೇಳಿದ್ರೆ ಅಲ್ಲ, ಅದು ಅವತ್ತು ಮಾಡ್ಲಿ ತೊಂದರೆ ಇಲ್ಲ, ಮರುದಿನ ಅವತ್ತು ಮಾಡ್ಲಿ, ಹಾಗಾದ್ರೆ ಎರಡು ದಿನ ಉಪವಾಸ, ಆ ಎರಡು ಮಾಡಿದ್ರೆ ಇನ್ನು ಚಂದ ಅಲ್ಲ. ಮೂರು ಮಾಡಿದ್ರೆ ದೇಶಕ್ಕೆ ಭಾರಿ ಉಳಿತಾಯ. ಮೂರಕ್ಕಿಂತ ಆರು ಮಾಡೋದು ಒಳ್ಳೇದು, ಯಾಕೆಂದ್ರೆ ಒಂದು ದೇಶಕ್ಕೆ ಇನ್ನೂ ಹೆಚ್ಚಿನ ಉಳಿತಾಯ, ಒಂದು ಸತ್ಯ ಹೋಗ್ತದಲ್ಲ, ಮತ್ತೇನು ಒಳ್ಳೆ ಕಥ ಆಯ್ತಲ್ಲ. ಯಾರಿಗೆ ಉಪಕಾರ ಮಾಡ್ಲಿಕ್ಕೆ ಉಪವಾಸ ಮಾಡೋದು ನಾವು, ಅದು ತಿಳ್ಕೊಳ್ಳಲಿಲ್ಲ. ಆದ್ರಿಂದ ನಿಜವಾಗಿ ಛೇದನ ಅಂದ್ರೆ ಇದು ಸರಿ ಅಂತ ಹೇಳುವ ವಾದವನ್ನು ಸರಿಯಾಗಿ ಹೇಳಬೇಕು, ಇದು ತಪ್ಪು ಎನ್ನುವುದನ್ನು ಯಾಕೆ ಎನ್ನುವುದು ಸರಿಬೇಕು. ಅದರಿಂದ ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದ ಉಭಯಂ ಸಹ ಅವಿದ್ಯೆಯ ಮೃತ್ಯಂ ತೀರ್ಥೋ ವಿದ್ಯೆಯ ಅಮೃತಮ ಅಷ್ಟದಿಂದ, ತಪ್ಪು ಯಾವುದು ಅಂತ ತಿಳ್ಕೊಂಡ್ರೇನೆ ಸರಿಯಾವುದು ಎನ್ನುವುದಕ್ಕೆ ಹೆಚ್ಚು ಒತ್ತು ಬರುವುದು. ಅದು ನೀವು ತಪ್ಪು ಎಲ್ಲ ಹೇಳಲಿಕ್ಕೆ ಹೋಗ್ಬೇಡಿ, ತಪ್ಪು ಅವರು ಹೇಳಿ ಪರವಾಗಿಲ್ಲ, ನೀವು ಹೇಳಬೇಡಿ ತಪ್ಪು ಅಂತದು. ಅಯ್ಯೋ ತಪ್ಪನ್ನು ತಪ್ಪು ಹೇಳದಿದ್ರೆ ಇದು ದಾರಿಯಲ್ಲಿ ಹೋಗ್ತದೆ ಅಂದ, ಇದು ದಾರಿಯಲ್ಲಿ ಹೋಗ್ತದೆ ಅಂದ, ನಿನಗೆ ಎಲ್ಲಿ ಹೋಗ್ಬೇಕೆ ಕೇಳಿ, ಪೇಟೆಗೆ ಇಲ್ಲಿ ಹೋಗು ಅಂದ, ಮತ್ತೆ ಅಲ್ಲಿ ಅದು ಎಲ್ಲಿ ಹೋಗ್ತದೆ ಕೇಳ್ತಾನವ, ಮತ್ತೆ ಪುನಃ ಮಾರಾಯ ಅದು ಸ್ಮಶಾನಕ್ಕೆ ಹೋಗ್ತದೆ, ಇದು ಪೇಟೆಗೆ ಹೋಗ್ತಾ, ಹಾಗಾದ್ರೆ ಈಚೆ ಹೋಗ್ತಾನ, ಇಲ್ಲ ಅದು ಅದು ಎಲ್ಲಿ ಹೋಗ್ತದೆ ನೋಡಿ ಬರ್ಲಿಕ್ಕೆ ಹೋದು ಹೆದರಿ ಬಂದ್ರೆ. ಮತ್ತೆ ಪ್ರತಿಯೊಬ್ಬರಿಗೂ ಎರಡು ಹೇಳಬೇಕು, ಅವಿದ್ಯೆಯನ್ನು ತಿಳಿಸಿಕೊಡು, ನೋಡು ಇದು ತಪ್ಪು ಇದು ಸರಿ, ಇಲ್ಲಾದ್ರೆ ಯಾಕೆ ತಪ್ಪು ಎನ್ನುವ ಕುತೂಹಲದಿಂದ ತಪ್ಪೇ ಮಾಡ್ತಾನೆ ಅವನು, ಅವನಿಗೆ ಕುತೂಹಲ ಇರ್ತದೆ ತಪ್ಪು ಎಂತದಕ್ಕೆ ಅಂತ ಹೇಳಿಲ್ಲ, ನೋಡು ಆ ತಪ್ಪು ಎಂತಾಗ್ತದೆ ಅಂತ. ಆದ್ರಿಂದ ಇದು ನಿನಗೆ ಆರೋಗ್ಯ ಭಂಜಕ ಆಗ್ತದೆ, ಇದು ಆರೋಗ್ಯ ವರ್ಧಕ ಆಗ್ತದೆ ಹೇಳಿದಾಗ ಅದು ತಿನ್ನು, ಇದು ವಿಷ ಇದು ಅಮೃತ ಅಂದಾಗ ಹಾಗಾದ್ರೆ ವಿಷಯ ಕೊಂಡು ನೋಡುವುದಿಲ್ಲ, ವಿಷ ಅಂದ್ರೆ ಅಮೃತ ಅಲ್ಲ, ಗೊತ್ತಾಯ್ತು ಅವನಿಗೆ, ಹಾನಿಕಾರಕ ಅಂತ ಗೊತ್ತಾಯ್ತು. ಯಾರು ಉದ್ದೇಶಪೂರ್ವಕ ಹಾನಿ ಮಾಡಿಕೊಳ್ಳುವುದಿಲ್ಲ, ಗೊತ್ತಾಗದ ಮುಂಚೆ ಹಾನಿ ಮಾಡಿಕೊಳ್ಳಲಿಕ್ಕೆ ತಯಾರಿರುತ್ತಾನೆ, ಹೇಗಾಗ್ತದೆ ನೋಡುವ ಅಂತ ಮತ್ತೆ ಮಾಡೋದಿಲ್ಲ. ಆದ್ರಿಂದ ಎರಡೂ ಚಿಂತನೆ ಆಗಬೇಕೇಳಿ ಸಂಶಯ ಚಿತ್ ಅಂತ ಹೇಳಿ, ನಿನ್ನು ಬಿಟ್ಟರೆ ಚೇತ್ತು ಅರ್ಹಸಿ ಅಶೇಷತಃ ಸಂಪೂರ್ಣ ತ್ವದನ್ಯ ಸಂಶಯ ಸ್ಯಾಸ್ಯ ಚೇತ್ತ ನಹಿ ಉಪವದ್ಯತೆ. ತ್ವದನ್ಯ ನಿನ್ನನ್ನು ಬಿಟ್ಟರೆ ಇನ್ಯಾರಿದ್ದಾರೆ ಅಂದ ಸಂಶಯ ನಿರಾಸಕ್ಕೆ. ಋಷಿಗಳಿದ್ದಾರೆ ದೇವತೆಗಳಿದ್ದಾರೆ ಅಂದರೆ, ಇಲ್ಲಯ್ಯ ಅಂತಾನೆ ಅರ್ಜುನ, ನನಗೊತ್ತು ಅಂತಾನೆ. ಋಷಿಗಳು ಸಮಾಜದಲ್ಲಿದ್ದವನು ಹೇಗಿರ್ತಾನೆ ಹೇಳ್ತಾರೆ, ಬಿಟ್ಟು ಬಂದವನು ಏನಾಗ್ತಾನೆ ಹೇಳ್ತಾರೆ, ನಡುವೆ ಇದ್ದವನು ಹೇಳಲಿಕ್ಕೆ ಅವ್ರಿಗೆ ಗೊತ್ತಿಲ್ಲ. ಯಾಕೆ ಅವ್ರಿಗೆ ಗೊತ್ತಿಲ್ಲ, ಗೊತ್ತಿಲ್ಲದ ಸಂಗತಿಯಲ್ಲಿ ಮಾತಾಡದೆ ಇರುವುದೇ ಋಷಿ ಲಕ್ಷಣ. ಏನಾದರೂ ಹೇಳ್ತೇನೆ ಅಂದರೆ ಅದು ಋಷಿಗಳು ಹೇಳುವುದಿಲ್ಲ, ಸುಳ್ಳು ಹೇಳುವುದಿಲ್ಲ ಅವರು. ದೇವತೆಗಳು ಅವರು ಯಾವತ್ತು ಮೌನ, ಅವರು ಮಾತಾಡುವುದಿಲ್ಲ. ಅವರು ಜ್ಞಾನಯೋಗಿಗಳಾಗಿ ಅಥವಾ ಕರ್ಮಯೋಗಿಗಳಾಗಿ ಸಿಗುವುದೇ ಇಲ್ಲ, ಅವರು ಭಕ್ತಿಯೋಗಿಗಳಾಗಿರು, ಅವರು ಅದೆಲ್ಲ ಇದೆ. ಎಲ್ಲಿಯಾದರೂ ದೇವತೆಗಳು ಉಪದೇಶ ಮಾಡಿದ್ದು ನೋಡ್ತೀರಾ, ಸಿಗುವುದಿಲ್ಲ, ಬಹಳ ಕಡಿಮೆ. ಅವರು ಗುರುಗಳಾಗಿ ಬರುವುದೇ ಇಲ್ಲ. ಈ ಋಷಿಗಳು ಬೇಕಾದಷ್ಟು ಇದ್ದಾರೆ ಜ್ಞಾನ ಮಾರ್ಗದಲ್ಲಿ, ಉಪದೇಶಕರಾಗಿ ಎಲ್ಲ ಕಡೆ ಸಿಗ್ತಾರೆ. ಇವರು ದೇವತೆಗಳು ಯಾರೋ ಒಬ್ಬರಿಗಿಬ್ಬರಿಗೆ ಮಾತ್ರ ಒಂದೆರಡು ಕಡೆ, ವರುಣ ಭೃಗುವಿಗೋ ಅಗ್ನಿ ಕೆಲವು ಋಷಿಗೋ, ಇವರಿಗೆಲ್ಲ ಇಂದ್ರದು ಪಾಠ ಮಾಡಿದ್ದು ಕೇಳುವುದಿಲ್ಲ, ಮತ್ತೆ ಅದು ಸಹ ಸಿಗುವುದಿಲ್ಲ. ಅದರಿಂದ ಎಷ್ಟೋ ದೇವತೆಗಳು, ಸೂರ್ಯ ಒಂದೆರಡು ಜನರಿಗೆ ಪಾಠ ಮಾಡಿದ, ಆನಂತರ ಯಮ ಪಾಠ ಮಾಡಿದ್ದಿಲ್ಲ, ಅವ ಪ್ರವಚನ ಕೇಳುವುದು ಮಾತ್ರ ಯಮ ನಿರಂತರವಾಗಿ. ಇನ್ನು ಉಳಿದವರ ಕಥೆಯೂ ಹಾಗೆ ಬಹಳ ಕಡಿಮೆ. ಆದ್ರೆ ಋಷಿಗಳು ಸುಮಾರಿದ್ದಾರೆ. ಅದನ್ನು ದೇವತೆಗಳು ಯಾರು ಹೇಳುವುದು ನಿನ್ನನ್ನು ಬಿಟ್ರೆ, ಇಲ್ಲ ಅಂದ. ತ್ವದನ್ಯ ಅಸ್ಯ ಸಂಶಯಸ್ಯ, ಈ ಸಂಶಯದ ಬಗ್ಗೆ ನಾನು ಯಾರ ಹತ್ರ ಮಾತಾಡ್ಲಿಕ್ಕೆ ಆಗುವುದಿಲ್ಲ ಅಂದ. ಚೇತ ನಹಿ ಉಪವದ್ಯತೆ, ಅದು ಖಂಡಿತ ಅಂದ, ನೀ ಅಂತಾನೆ ನಿಶ್ಚಯ, ನಾನು ಶಾಸ್ತ್ರಗಳಲ್ಲಿ ಕಂಡವ, ನೀನೇ ನಿಜವಾಗಿ ಸಂಶಯ ನಿರಾಸಕ, ಯಾಕೆ ಯಾಕೆ ಎನ್ನುವುದು ಹೀ ಎಂದ ಬಂತು. ಎಲ್ಲರ ಒಳಗೆ ಇರುವವ ನೀನು ಎಂದು ಹೇಳಿ ಆಯಿತು. ಇದು ನೀನೇ ಕೊಟ್ಟ ಯೋಗ ಮಾರ್ಗದ ಪರಿಸ್ಥಿತಿ, ಸರ್ವಭೂತ ಸ್ಥಿತಂ ಯೋ ಮಾಂ ಅಂತ. ನನ್ನನ್ನು ಎಲ್ಲರೊಳಗಿರುವವನನ್ನು ನೋಡಿಕೊಳ್ಳಬೇಕು ಅಂತ. ಅದು ನೀನು ಎಲ್ಲರೊಳಗಿದ್ದೀಯಾದ್ರಿಂದ, ಈ ಬಗೆಯ ಯೋಗಿಯ ಒಳಗೆ ನೀನಿರುವುದರಿಂದ ಅವನ ಪಾಡೆಯನ್ನು ಹೇಳುವಂತ. ಮತ್ತೆ ಎಲ್ಲರಿಗೂ ಯೋಗದ ಪ್ರಸಾದ ಕೊಡುವವ ನೀನು, ಅವರಿಗೆ ಬೇಕಾಗಿರತಕ್ಕ ಫಲಸ್ವಾಮಿ ನೀನು. ಆದ್ರೆ ಇವನಿಗೆ ಏನು ಫಲವನ್ನು ಕೊಟ್ಟೆ ಎನ್ನುವುದು ನಿನ್ನನ್ನು ಕೇಳದಿನ್ನು ಯಾರಾದರೂ ಕೇಳುವುದು? ಉಳಿದವರು ಅಸಹಾಯಕರು, ಉಳಿದವರು ಅನಧಿಕಾರಿಗಳು, ಫಲವನ್ನು ಕೊಡ್ಲಿಕ್ಕೆ ಯಾರು ಇಲ್ಲ. ಫಲಮತ ಉಪವತ್ತೇ ಎಂದ ಸೂತ್ರ, ಶಾಸ್ತ್ರ ಅಂದ್ರೆ ಹಾಗೆ, ಹೀ ಅಂದ್ರೆ ಹಾಗೆ, ಇದು ನಿಶ್ಚಯ ಅಂತಾನೆ. ದೇವರಿಂದಲೇ ನಮಗೆ ಫಲ ಆಗುವುದು ಎನ್ನುವುದು ಖಾತ್ರಿ. ಮತ್ತೆ ಕೆಲವು ದೇವತೆಗಳು ಕೊಡ್ತಾರಲ್ವ, ಏನು ಕೊಡುವುದಿಲ್ಲ, ಅವರು ಕೊಟ್ಟ ಹಾಗೆ ಮಾಡ್ತಾರಷ್ಟೇ, ಮತ್ತೆ ದೇವರ ಹತ್ರ ಕೇಳಿಕೊಡುವುದು. ನಿಜವಾಗಿ ನಾವು ಬೇಕಾದ್ರೆ ಒಂದಿಷ್ಟು ನಮಗೆ ದುಡ್ಡು ಬೇಕು ಏನೋ ಮನೆ ಕಟ್ಟಲಿಕ್ಕೆ, ಹೋಗಿ ನಾವು ಕೇಳುತ್ತೇವೆ,
ಅಲ್ಲಿದ್ದಾನೆ ನಗದು ಅಂತ ಬರೆದವ, ಏನ್ ಮಾಡಿದ್ರು ನಗುದಿಲ್ಲ ಅಂತೇವ. ಅವನ ಹತ್ರ ಹೋಗಿ ಕೇಳ್ತೇವೆ, ಒಂದಿಷ್ಟು ಕೊಡ್ತಾನವ, ತಗೊಂಡು ಬರ್ತೇವೆ. ಎಷ್ಟು ಖುಷಿ ಆಯ್ತು ನಮಗೆ ಗೊತ್ತುಂಟ, ಅವನ್ ನಗದು ಮಹಾಶಯ ಕೊಟ್ಟದ್ದು ಇಷ್ಟು ತಂದಿದ್ದೇವೆ ಅಂತ. ಅವನ್ ಎಲ್ಲಿಂದ ಕೊಡ್ಲಿ, ಅವನ್ ಮನೆಯದ್ದ ಅವಂದ? ಮತ್ತೆ ನಿಜವಾಗಿ ಕೊಟ್ಟದ್ದು ಯಾರು? ಕೊಟ್ಟದ್ದು ಆ ಸಂಸ್ಥೆಗೆ ಯಾರು ಉನ್ನತ ಅಧಿಕಾರಿಯೋ ಅವನು. ಅವನಿಗೆ ಗೊತ್ತೇ ಇಲ್ಲ, ಯಾವುದು ಗೊತ್ತಿಲ್ಲದೆ ನಡೆಯುವುದೇ ಇಲ್ಲ, ಎಲ್ಲ ಗೊತ್ತಿದೆ, ಹೇಳುವುದಿಲ್ಲ ಅಷ್ಟೆ. ಇವನವನಿಗೆ ಕೇಳಿ ಕೊಡಬೇಕೋ ಬೇಡವೋ ಅಂತ ಮೊದಲೇ ತೀರ್ಮಾನ ಮಾಡಿಕೊಂಡು ಇಷ್ಟರ ಮಟ್ಟಿಗೆ ಇಷ್ಟು ಜನರಿಗೆ ಇಷ್ಟು ಕೊಡು ಅಂತ ಹೇಳಿಕೊಟ್ಟೆ ಕೊಡುವಂಥದ್ದು. ದೊಡ್ಡ ದೊಡ್ಡ ಮೂಟೆ ಆದರೆ ನನ್ನ ಹತ್ರ ಬರಲಿ, ಕಮ್ಮಿ ಕಮ್ಮಿ ಇದ್ದಾದ್ರೆ ನೀವೇ ಬಟವಾಡಿ ಮಾಡಿಕೊಂಡು ಮತ್ತೆ ನನಗೆ ಅಡಿಯಲ್ಲಿ ಕೊಟ್ಟರೆ ಸಾಕೆಲ್ಲ ಮಾತಾಡಿಕೊಂಡೇ ಇರ್ತಾರವ್ರು. ಆದ್ರಿಂದ ಯಾವ ವ್ಯಕ್ತಿಯು ಯಾವ ದೇವತೆಯು ಎಲ್ಲಿಯೂ ನಾವು ಕೇಳಿದ್ದಕ್ಕೆ ಏನು ಕೊಡುವುದಿಲ್ಲ. ಒಂದ್ಸರ್ತಿ ಹಿರಣ್ಯ ಕಶಿಪುವಿಗೆ ಹಿರಣ್ಯ ಗರ್ಭನೇ ಕೊಟ್ಟು ಬಿಟ್ಟ ಅವ ಕೇಳಿದ್ದನ್ನು. ಒಳಗೆ ಹೊರಗೆ ಅದು ಇದು ಯಾವುದರಿಂದಲೂ ಸಾಯದಂತಿನವರ ನರಸಿಂಹ ಗಲಾಟೆ ಮಾಡಿ ಏನೋ ಮುಗಿಸಿಬಿಟ್ಟ ಅವನನ್ನು. ಮುಗಿಸಿ ಹಿರಣ್ಯ ಗರ್ಭನ ಕರಿತಾನೆ ಇಚ್ಛಿಮ ಅಂತ. ಬಂದ ಬ್ರಹ್ಮದೇವರು ಕೈ ಮುಗಿದುಕೊಂಡು ನಿಂತಿದ್ದಾರೆ. ಎಂಟು ಕಣ್ಣು ಅಷ್ಟಾಶ್ರವನಿಗೆ, ಎಂಟು ಕಣ್ಣು ತಿರುಗಿಸಿ ನೋಡ್ತಾನೆ ಏನಾಯ್ತು ಅಂತ. ಇನ್ನು ಹೀಗೆಲ್ಲ ವರ ಕೊಡಬಾರ್ದು ಅಂದ. ಎಷ್ಟು ಪ್ರತೀತಿ ಆಯ್ತು ನನಗೆ ನೋಡು, ನೀನು ಮನುಷ್ಯನಿಂದ ಸಾಯಬಾರದು, ಪ್ರಾಣಿಯಿಂದ ಸಾಯಬಾರದು, ಒಳಗೂ ಸಾಯಬಾರದು, ಹೊರಗೂ ಸಾಯಬಾರದು, ಮೇಲೆ ಸಾಯಬಾರದು, ಕೆಳಗೆ ಸಾಯಬಾರದು, ಆಯುಧದಿಂದ ಸಾಯಬಾರದು, ಅಸ್ತ್ರದಿಂದ ಸಾಯಬಾರದು, ಇಷ್ಟೆಲ್ಲ ಮಾಡಿದ್ರಿಂದ ನನಗೆ ಎಷ್ಟು ವೇಷ ಹಾಕಬೇಕಾಯ್ತು ನೋಡು. ಇನ್ನು ಇದಕ್ಕಿಂತ ಬಹಳ ಸಂಕೀರ್ಣವಾದ ವರವನ್ನು ನೀನು ಕೊಡುವುದು, ನನ್ನ ವೇಷಕ್ಕೇನು ಹೋಗುವುದು, ಅದು ನೀನು ಕೊಡಬೇಡ ಅಂದ. ಇಲ್ಲ ಸ್ವಾಮಿ, ಕೊಡುವುದಿಲ್ಲ, ಇದು ನೀನು ಹೇಳಿ ಕೊಟ್ಟೆ, ಇದೇ ಕೊನೆ ಇದೇ ಮೊದಲು ಅಂದ. ಮುಗಿದೋಯ್ತು ಈ ಮಾತು ಸೇರಿಸಿದೆ, ನೀನು ಹೇಳಿಕೊಟ್ಟೆ ಅಂತ ಹೇಳಿ ಹೋದ. ದೂರದಲ್ಲಿ ಕೇಳುವಾಗ, ಗಟ್ಟಿಯಲ್ಲಿ ಹೇಳುವಾಗ ಹೀಗೆಲ್ಲ ಕೊಡಬಾರದು ವರ. ಆಯ್ತು ಸ್ವಾಮಿ, ನೀನು ಹೇಳಿಕೊಟ್ಟದ್ದು ಅಂತ ಹೇಳಿ ಹೋದದ್ದು ಯಾರು ಕೇಳಲಿಲ್ಲ. ಆಯ್ತು ಸ್ವಾಮಿ ಮಾತ್ರ ಕೇಳಿದೆ. ವಾಸ್ತವ ಸಂಗತಿ, ಬ್ರಹ್ಮದೇವನು ಅವನ ಹತ್ರ ಹೇಳಿಕೊಂಡ, ನೀನು ಹೇಳಿಕೊಟ್ಟೇವನಿಗೆ ಇನ್ನು ಮುಂದೆ ಕೊಡುವುದೂ ಇಲ್ಲ, ಹಿಂದೆ ಕೊಟ್ಟದ್ದು ಅಲ್ಲ ಅಂದ. ಸರಿಯಾಗಾದ್ರೆ ಅಂದ, ಮುಗಿಯಿತು. ಇದು ದೇವರ ಅಪ್ಪಣೆ. ಅದನ್ನ ಭಗವಂತ ಕೊಡದೆ ಯಾವುದೂ ಆಗುವುದಿಲ್ಲ. ನಾವು ಕೊಟ್ಟದ್ದು ದೇವರಿಗೆ ಹೋಗುವುದು. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಈ ಪುರಾಣದ ಗೆರೆಯನ್ನು ಮತ್ತೆ ತಿದ್ದಿದವರಿದ್ದಾರೆ ತಮ್ಮ ಪತ್ರಿಕೆಯಲ್ಲಿ. ಸರ್ವದೇವ ನಮಸ್ಕಾರ ಶಂಕರಂ ಪ್ರತಿ ಗಚ್ಚತಿ ಅಂತ. ಅದು ನೀವು ಏನೇ ಹಾಕಿ, ನೀವು ಶಂಕರ ಹಾಕಿ, ಯಾವನನ್ನು ಬೇಕಾದ್ರೂ ಹಾಕಿ, ಯಾಕೆ ಎಲ್ಲಾ ಶಬ್ದವು ದೇವರನ್ನು ಹೇಳೋದ್ರಿಂದ ನೀವು ಮತ್ತೆ ಅಲ್ಲಿಂದ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಹೋದದ್ದೆಲ್ಲಿ ಕೇಳಿದ್ರೆ ನೀವು ಏನು ಭಾಷೆ ಬದಲಾಯಿಸಿ, ಹೆಸರು ಬದಲಾಯಿಸಿ, ಅಕ್ಷರ ಬದಲಾಯಿಸಿ, ಏನಾದರೂ ಜಾಗ ಬದಲಾಯಿಸ್ಲಿಕ್ಕೆ ಆಗ್ತದ? ಆಗುವುದಿಲ್ಲ. ಏನು ಮಾಡಿದ್ರು ಸಾಧ್ಯ ಇಲ್ಲ. ಆದ್ರಿಂದ ಎಲ್ಲ ಹೆಸರುಗಳು ಭಗವಂತನ ಹೇಳೋದ್ರಿಂದ ನೀವು ಶ್ಲೋಕ ಬದಲಾಯಿಸಿದ್ರು ಏನಾಗಲಿಲ್ಲ. ನೀವು ಸಮುದ್ರಕ್ಕೆ ಹೋಗುವುದಿಲ್ಲ ಅಂತ ಹೇಳ್ತೀರಿ ನೀರು, ಮತ್ತೇನಾದ್ರೂ ಯಾವುದೋ ಭಾಷೆಯಲ್ಲಿ ಹೋಯ್ತು ಸೇರ್ತೀರಿ ಹೇಳ್ತೀರಿ. ಹೋಗುದಲ್ಲಿ ಅಲ್ಲೋ, ಹೊಂಡಕ್ಕೆ ಅಲ್ಲೋ, ದೊಡ್ಡ ಹೊಂಡಕ್ಕೆ ಅಲ್ವಾ? ಅದು ಸಮುದ್ರ ಆದ್ರೇನು, ಸಾಗರ ಆದ್ರೇನು, ಸಿಂಧು ಆದ್ರೇನು, ಅರಣವಾದ್ರೇನು, ಉದದಿ ಆದ್ರೇನು, ಪಯೋದಧಿ ಆದ್ರೆ ಏನು ಹೇಳಿಕೊಳ್ಳಿ ಅಯ್ಯ. ಹೋಗುದೊಂದು ದೊಡ್ಡ ಹೊಂಡಕ್ಕೆ ಅಂತ ಇಟ್ಟುಕೊಳ್ಳಿ ಸಾ. ಸರ್ವವೃದ್ಧನಾದ ಭಗವಂತನೆಡೆಗೆ ಸಾಗುವುದು ಅಂತ ಮಾಡಿ, ಮತ್ತೇನು, ಇನ್ನೇನಿಲ್ಲ ಅಂದು. ಎಲ್ಲರೊಳಗೆ ಇರತಕ್ಕಂಥ ಅಂತರ್ಯಾಮಿಯಾದ ಶಕ್ತಿ ಒಂದೇ, ಈ ಆತ್ಮನಿ ತಿಷ್ಟನ್ ಅಂತ. ಸರ್ವ ಆತ್ಮಗಳಲ್ಲಿ ಇರತಕ್ಕ ಅಂತರ್ಯಾಮಿಯಾದ ವಸ್ತು ಭಗವಂತ ಮಾತ್ರ. ಅಂದ್ರೆ ಏನು ತಿದ್ದಿದ್ರು ಆಗುವುದಿಲ್ಲ. ಹೆಚ್ಚು ಕಡೆ ಮಾಡಿದ್ರು ನಾವು ಶ್ಲೋಕ ವ್ಯತ್ಯಾಸ ಮಾಡಬಹುದು. ಅವ್ರು ಹೇಳ್ತಾರೆ ಎಂಥದ್ದು ಹಾಕುವಾಗ ಕೊಟ್ಟ ನಂತರ ಸ್ವಸ್ತಿ ಶ್ರದ್ಧಾ ಮೇಧಾಂ ಯಶಃ ಪ್ರಜ್ಞಾಂ ಹೇಳಿಕೊಂಡು ಆನಂದ ಕೊನೆಗೆ ಗಣನಾಯಕ ಅಂತ ಹಾಕಿದ್ರು. ನೀನು ಅದನ್ನೆಲ್ಲ ಕೊಡುವ, ನೀನು ಗಣಪತಿ ಅಂತ ಹೇಳಿಕೊಂಡು ಕೊನೆಗೆ ಯಾರೋ ಜನ ಬಂದು ಕೂತ್ರಂತೆ ಸಭೆಯಲ್ಲಿ, ಅವನಿಗೂ ಸಹ ಜನನಾಯಕ ಹಾಕಿದ್ರು. ಗಣನಾಯಕ ಆದ್ರೆ ಜನನಾಯಕ ಆದ್ರೆ ದೇವರು, ಜನವೂ ದೇವರೇ. ಜೀವೋ ವಿನಯಿತ ಸಾಕ್ಷಿ ದೇವರನ್ನು ನೀವು ಜೀವ ಅಂತ ಕರೀರಿ, ಗಣ ಅಂತ ಗಣಾನಂತ ಗಣಪತಿ ಮಾವಾಮಹೇ ಅಂತ ನೀವು ಜೀವಗಣಗಳ ಒಡೆಯ ಅಂತ ಹೇಳಿ, ರುದ್ರಗಣಗಳ ಒಡೆಯ ಹೇಳಿ, ಬ್ರಹ್ಮಗಣಗಳ ಒಡೆಯ ಹೇಳಿ, ಏನಾಕಿದ್ರು ದೇವರಿಗೆ, ಏನು ಶಬ್ದ ಹಾಕಿದ್ರು ದೇವರಿಗೆ ವ್ಯತ್ಯಾಸ. ಯಾಕೆ ದೇವರ ಹೆಸರನ್ನೇ ಉಳಿದವರಿಗೆ ಇಟ್ಟದ್ದಲ್ಲ, ಅದನ್ನ ಯಾರ ಹೆಸರು ಹೇಳಿದ್ರು ದೇವರ ಹೆಸರಾಗುತ್ತೆ, ಅದು ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ಭಗವಂತನ ಎಲ್ಲ ನಾಮದಿಂದ ನಾಮಧಾ ಏಕಏವ ಅದನ್ನ ತಮ್ಮ ಸಂಪ್ರಶ್ನಂ, ಅವ ನಮಗೆ ಯಾವತ್ತು ಪ್ರಶ್ನೆ ಆಗಿ ನಿಲ್ಲುವ ಅಂತ ಭಗವಂತನಲ್ಲಿ ಅರ್ಜುನ ಹೇಳ್ತಾನೆ. ಎಲ್ಲ ಕಡೆಯಲ್ಲಿ ನೀನೇ ಇರುವುದರಿಂದ, ಎಲ್ಲರ ಒಳಗೂ ನೀನು ಇರುವುದರಿಂದ, ಎಲ್ಲದರ ಫಲಸ್ವಾಮಿ ನೀನೇ ಆದ್ರಿಂದ, ಯಾರೂ ಯಾರಿಗೂ ಏನು ಕೊಡ್ಲಿಕ್ಕೆ ಸಮರ್ಥರಲ್ಲ. ಸ್ವತಂತ್ರವಾಗಿ ನೀನು ಹೇಳಿಕೊಡ್ತಾರೆ. ಆದ್ರಿಂದ ದೇವರೇ, ನೀನು ಅವನೇನು ಕೊಟ್ಟು ಹೇಳು. ತ್ವದನ್ಯ, ನಿನ್ನನ್ನು ಬಿಟ್ಟರೆ ಇನ್ನು ಯಾರು ಕೊಡುವವರಿದ್ದಾರೆ? ಇದು ಈ ಅರ್ಥವನ್ನು ಯಾರು ಬೇರೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಯಾರಿಗೂ. ತ್ವದನ್ಯ ಸಂಶಯ ಸ್ಯಾಸ್ತ್ಯ ಚೇತ್ತ ಅನ್ನುವಲ್ಲಿ ಹೀ ಅಂತ ಅರ್ಥ ಹೇಳಿದ ಅಕ್ಷರ ಹೇಳಿದ್ರಿಂದ, ನಿಶ್ಚಯ ಅಂತ ಹೇಳಿದ್ರಿಂದ, ಭಗವಂತನನ್ನು ಬಿಟ್ಟು, ನಿನ್ನನ್ನು ಬಿಟ್ಟು ಭಗವಂತನನ್ನು ಹೇಳಿದ್ದಲ್ಲ. ಇಲ್ಲಿ ಕೃಷ್ಣನನ್ನೇ ತೋರಿಸ್ತಾನೆ ಅರ್ಜುನ, ನಿನ್ನನ್ನು ಹೊರತು ಇನ್ನು ಯಾರಿದ್ದಾರೆ ಹೇಳು ಅಂದ. ಹಾಗಾದ್ರೆ ಕೃಷ್ಣನಿಗೆ ಉಪದೇಶಕತ್ವ ಸಾಮರ್ಥ್ಯ ಇದೆ ಅಂತಾಯ್ತು. ಯೋಗಿಗೆ ಯಾವ ರೀತಿಯಾದ ಯೋಗ್ಯತೆ ಇದೆ ನೋಡಿಕೊಂಡು, ಅವರಿಗೆ ಬೇಕಾಗಿರತಕ್ಕ ಫಲವನ್ನು ಕೊಡತಕ್ಕ ಸಾಮರ್ಥ್ಯ ಇದೆ ಈ ಕೃಷ್ಣನಿಗೆ ಅಂತ ಒಪ್ಪಿದಾಗಾಯ್ತು. ಇದನ್ನು ಹೇಳಿಕೊಂಡ ಕೃಷ್ಣನನ್ನು ಜಗದ್ಗುರುವಾಗಿ. ಹಾಗಾದ್ರೆ ಕೃಷ್ಣ ಗುರು ಆಗಿ ನಿಂತರೆ ಅವನು ಮಾಮೂಲಿ ಹೇಳ್ತಾನಲ್ಲ,
ಮಧ್ಯಾಜಿ ಮಾಂ ನಮಸ್ಕುರು ಅಂತ, ನನಗೆ ಅರ್ಪಣೆ ಮಾಡು, ಯತ್ ಕರೋಷಿ ತದ್ ಅರ್ಪಣಂ ಅಂತ ಕೃಷ್ಣಾರ್ಪಣೆ ಹೇಳ್ತಾನಲ್ಲ, ಹಾಗಾದ್ರೆ ನಾವು ಬ್ರಹ್ಮಾರ್ಪಣ ಮಸ್ತು ಪರಮೇಶ್ವರ ಪ್ರಿಯತಾಂ ಏನು ಹೇಳಿದರ್ಥ ಅಂತ ಕೇಳ್ತಾನೆ. ಇದು ಎಲ್ಲರಿಗೂ ಅನ್ವಯ ಆಗತಕ್ಕ ಗೆರೆ ಇದು. ಇದು ಯಾವ ದಾರ್ಶಕನೇ ಇಲ್ಲಿ ಬೇರೆ ಅರ್ಥ ಪಡೀಲಿಲ್ಲ. ತದನ್ಯ ಗೋತ್ರ ಹೇಳುವಲ್ಲಿ ನಿನ್ನನ್ನು ಬಿಟ್ಟರೆ ಇನ್ನು ಯಾರಿದ್ದಾರಯ್ಯ ಸಂಶಯಸ್ಯಾಸ್ತ್ಯ ಚೇತ್ತ ಅನ್ನುವಲ್ಲಿ ದೇವರು ಈ ಕೃಷ್ಣವೇ ಸರ್ವಸ್ವಾಮಿಯಾಗಿ ಸರ್ವಗತನಾಗಿ ಸರ್ವಫಲದಾತೃವಾಗಿ ಇರುವುದರಿಂದ ಈ ಯೋಗಿ ಏನು ಫಲ ಕೊಡ್ತಾನೆ ಎನ್ನುವ ಪ್ರಶ್ನೆ ಅರ್ಜುನ ಕೇಳಿ ದಿವನಲ್ಲೇ ಎನ್ನುವುದನ್ನು ಖಾತ್ರಿ ಮಾಡಿದ್ದಾರೆ. ಅದನ್ನು ಅರ್ಜುನ ಮತ್ತೆ ಹೇಳ್ತಾನೆ, ಇನ್ಯಾರ ಬಳಿ ಹೋಗುದು ನಾನು ಅಂದ, ಮೊದಲೇ ನಾನು ಹೇಳಿದ್ದೇನೆ ನಿನ್ನ ಶಿಷ್ಯ ಅಂತ, ಆದ್ರಿಂದ ನೀನು ಗುರು ಅಂತ ನಾನು ನೋಡಿ ಆಗಿದೆ, ನೀನು ಮತ್ತೆ ಪರೀಕ್ಷಿಸಬೇಡ, ಸಂಶಯ ನಿರಾಸ ಮಾಡಿ ನಿಜವಾಗಿ ನೀನು ಯೋಗಾಚಾರ್ಯ ಪರಮಾಚಾರ್ಯ ಗುರುಸ್ಥಾನದಲ್ಲಿ ಇದ್ದಿ ಎನ್ನುವುದು ಅರ್ಥ ಆಗಲಿ ಅಂತ ಹೇಳಿ ಮತ್ತೆ ದುಂಬಾಲು ಬಿದ್ದಿದ್ದಾನೆ ಅರ್ಜುನ. ಅತಿ ಪ್ರೀತಿಯಿಂದ ಕೃಷ್ಣ ಅಂತ ಕರೆದು, ಯಾಕೆ ನೀನು ಅವರಿಗೆ ಕೊಡತಕ್ಕ ಯೋಗ್ಯತೆ ಎರಡು ನಿನ್ನಲ್ಲಿದೆ, ಏನದಂದ್ರೆ ಅವರ ಅಂತರ್ಯಾಮಿಯಾಗಿ ಅವರ ಪರಸ್ವಾಮಿಯಾಗಿ ಸುಖವನ್ನು ಕೊಡುವ ವ್ಯಕ್ತಿ ನೀನು, ಅದರಿಂದ ಶಕಾರೋ ಬಲಂ ನಕಾರ ಪ್ರಾಣ ಆತ್ಮ ಅಂತ, ಅದರಿಂದ ಅಶಾಮತ್ತು ನಾವನ್ನು ಕರೋತಿ ಕಾರಯತಿ ಅವರಿಗೆ ಕೊಡ್ತೀಯ ಮಾಡ್ತೀಯ ಅವರಲ್ಲಿ ಇತ್ತೀಯ, ಅದರಿಂದ ಕರ್ತೃತ್ವ ನಿನ್ನಲ್ಲೇ ಇರು, ಸರ್ವಗತನಾಗಿ ಸರ್ವಾಂತರ್ಯಾಮಿ ಆನಂದವನ್ನು ಕೊಡುವ ದೊಡ್ಡ ವ್ಯಕ್ತಿ ನೀನಾದ್ರಿಂದ ಅವರ ಆನಂದದ ಕಥೆಯೇನು ಅಂತ ಹೇಳು ಅಂತ ಪ್ರಶ್ನೆ ಕೇಳಿದ್ದಾನೆ. ನಿಜವಾಗಿ ದೊಡ್ಡ ಪ್ರಶ್ನೆ. ಎಲ್ಲ ಕಡೆಯಲ್ಲಿ ನಾವು ಬಿಡಬೇಕು ಅಂತ ಮನಸ್ಸು ಮಾಡ್ತೇವೆ, ಆದರೆ ಬಿಟ್ಟದ್ದು ಸರಿಯಾಗಿರೋದಿಲ್ಲ, ಹಿಡಿಲಿಕ್ಕೆ ಸಿಕ್ಕಿರುವುದಿಲ್ಲ, ಹಾಗಿರುವಾಗ ನಮ್ಮ ಗತಿಯೇನು? ಅದರ ಬಗ್ಗೆ ಕೃಷ್ಣನ ಮೇಲೆ ಬಹಳ ಸುಂದರವಾದ ಪ್ರಶ್ನೆ ಹಾಕಿದ್ದಾನೆ. ನಾಳೆ ಮತ್ತೆ ಅದರ ಚಿಂತನೆ. ಶ್ರೀಕೃಷ್ಣಾರ್ಪಣಮಸ್ತು.